ನಮಸ್ಕಾರ ಇದು ಗೋ ಗೋನಾ ಶೇಷಾದ್ರಿ ಮಾತನಾಡ್ತಾ ಇರೋದು ಈಗ ನಿಮಗೆ ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡೋದಕ್ಕೆ ಕೆಲವು ಸೂಚನೆಗಳನ್ನ ಕೊಡ್ತೀವಿ ಈ ಧ್ಯಾನಗಳನ್ನು ನೀವು ಶ್ರದ್ಧೆ ವಿಶ್ವಾಸ ಮತ್ತು ನಂಬಿಕೆಯಿಂದ ಅನುಷ್ಠಾನ ಮಾಡಿದರೆ ಬಹಳಷ್ಟು ಅನುಕೂಲಗಳು ಪ್ರಯೋಜನಗಳು ಆಗುತ್ತೆ ನಿಮಗೆ ಈಗಾಗಲೇ ತರಬೇತಿ ಮಾಡಿರುವಂತೆ ಪ್ರಾಣಾಯಾಮವನ್ನು ಮುಗಿಸಿ ನಂತರ ಒಂದು ಆಸನದ ಮೇಲೆ ಕುಳಿತುಕೊಳ್ಳಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಧ್ಯಾನವನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ನಿಮ್ಮ ಹೊರಗಡೆ ನಿಶಬ್ದವಾಗಿರುವುದನ್ನು ಗಮನಿಸಿ ಮತ್ತು ನಿಮ್ಮ ಒಳಗಡೆ ನಿಶಬ್ದವಾಗಿದೆ ಈಗ ನಿಧಾನವಾಗಿ ನಮ್ಮ ದೇಹದ ಬೇರೆ ಬೇರೆ ಭಾಗಗಳ ಬಿಗಿ ಬಿಗಿಯನ್ನು ಸಡಿಲ ಮಾಡಿ ಹಾಗೂ ಅವುಗಳ ಕಾರ್ಯಗಳನ್ನು ಗಮನಿಸಿ ನಿಮ್ಮೆಲ್ಲ ಗಮನ ನಿಮ್ಮ ಬರ ಕಾಲು ಬೆರಳು ಬರ ಪಾದ ಬರ ಹೆಮ್ಮಡಿಯ ಹತ್ತಿರ ಇರಲಿ ನಿಮ್ಮ ಗಮನವನ್ನು ನಿಮ್ಮ ಎಡಕಾಲು ಬೆರಳು ಎಡಪಾದ ಎಡ ಹಿಮ್ಮಡಿಗೆ ಸ್ಥಳಾಂತರ ಮಾಡಿ ಈಗ ನಿಮ್ಮ ಮೊಣಕಾಲನ ಮನಸ್ಸಿನ ಮೂಲಕ ಸಡಿಲ ಮಾಡಿ ನಿಮ್ಮೆಲ್ಲ ಗಮನ ಈಗ ನಿಮ್ಮ ಎಡ ಮೊಣಕಾಲ ಹತ್ರ ಬರಲಿ ಬಹಳ ಒಳ್ಳೆಯದು ಈಗ ನಿಮ್ಮ ಗಮನ ಬರ ಕಾಲಿನ ಮೇಲ್ಭಾಗ ಮಂಡಿಯ ಕೆಳಭಾಗ ಬರ ಕಾಲಿನ ಕಂಬ ಅಲ್ಲಿ ಸಡಿಲ ಮಾಡಿ ನಿಮ್ಮೆಲ್ಲ ಗಮನ ನಿಮ್ಮ ಎಡ ಕಾಲಿನ ಹತ್ರ ಇರಲಿ ಭಾಳ ಒಳ್ಳೇದು ಮನಸ್ಸಿನ ಮೂಲಕ ನಿಮ್ಮ ಬಲ ಮಂಡಿಯನ್ನು ಸಡಿರ ಮಾಡಿ ಅಲ್ಲಿ ಸ್ವಲ್ಪ ಬಿಗಿಯಿದೆ ಹಾಗೆ ನಿಮ್ಮ ಎಡಮಂಡಿ ಮನಸ್ಸಿನ ಮೂಲಕ ಸಡಿರ ಮಾಡಿ ನಿಮ್ಮ ಗಮನವನ್ನು ಈಗ ನಿಮ್ಮ ಬಲ ತೊಡೆಗೆ ಸ್ಥಳಾಂತರ ಮಾಡಿ ಎಡತೊಡೆ ನಿಮ್ಮ ಜನನೇಂದ್ರಿಯಗಳು ನಿಮ್ಮೆಲ್ಲ ಗಮನ ನಿಮ್ಮ ಹೊಟ್ಟೆಯ ಒಳಭಾಗಕ್ಕೆ ಬರಲಿ ಅಲ್ಲಿ ಮಹಾನ್ ಪವಾಡ ನಡೀತಾ ಇದೆ ಹಾಕಿದ ಆಹಾರವೆಲ್ಲ ಜೀರ್ಣವಾಗ್ತಾಯಿದೆ ಅಲ್ಲಿನ ಬೇರೆ ಅಂಗಾಂಗಗಳು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾಯಿವೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ನೋಡಿ ಮನಸ್ಸಿನಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಹೇಳಿ ಎಂಥ ಒಳ್ಳೆಯ ಯಂತ್ರವನ್ನು ಒಳಗಿಟ್ಟಿದೆಯಾ ಪರಮಾತ್ಮ ನಿಮ್ಮೆಲ್ಲ ಗಮನ ನಿಮ್ಮ ಶ್ವಾಸಕೋಶದ ಹತ್ರ ಬರಲಿ ಗಾಳಿ ಒಳಗಡೆ ಹೋದಾಗ ನಿಮ್ಮ ಶ್ವಾಸಕೋಶ ಉಬ್ಬುತ್ತಾ ಇದೆ ಗಾಳಿ ಹೊರಗಡೆ ಬಂದಾಗ ನಿಮ್ಮ ಶ್ವಾಸಕೋಶ ಕುಗ್ತಾ ಇದೆ ಈಗ ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಹತ್ರ ಬರಲಿ ನೋಡಿ ಒಂದು ಮಹಾನ್ ಪವಾಡ ನಡೀತಾ ಇದೆ ಸಾವಿರಾರು ಲೀಟರ್ಗಳ ರಕ್ತವನ್ನು ಪಂಪ್ ಮಾಡ್ತಾಯಿದೆ ಒಂದು ಸಣ್ಣ ಯಂತ್ರ ಎಂಥ ಒಳ್ಳೆಯ ಯಂತ್ರ ಪರಮಾತ್ಮ ಕೊಟ್ಟಿದ್ದಾರೆ ನೋಡಿ ಹಗಲು ರಾತ್ರಿಯಿಂದ ಒಂದೇ ಸಮನೆ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದೆ ನೀವು ಎಚ್ಚರವಾಗಿರುವಾಗ ನೀವು ಕನಸಲ್ಲಿದ್ದಾಗ ನೀವು ದೀರ್ಘನಿದೆಯಲ್ಲಿದ್ದಾಗ ಏನೇ ಆಗಲಿ ಅದರ ಪಾಡ್ಗದ ಕೆಲಸವನ್ನು ಮಾಡ್ತಾಯಿದೆ ಅದಕ್ಕೆ ವಾರದ ರಜೆ ದಿನ ಹಬ್ಬದ ದಿನ ರಜೆವಿಲ್ಲ ಒಂದೇ ಸಮನೆ ಹಗಲು ರಾತ್ರಿಯಿಂದೆ ನಾವು ಹುಟ್ಟದಾಗಲಿಂದ ಕೆಲಸ ಮಾಡ್ತಾಯಿದ್ದೆ ಎಂಥ ಒಳ್ಳೆಯ ಯಂತ್ರ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಮನಸ್ಸಿನಲ್ಲೇ ದೇವರಿಗೆ ಕೃತಜ್ಞತೆ ಎಂದೇ ಹೇಳಿ ಈಗ ನಿಮ್ಮ ಗಮನವಾದ ನಿಮ್ಮ ಬರಭುಜದ ಹತ್ತಿರ ಬರಲಿ ಅಲ್ಲಿ ಸ್ವಲ್ಪ ಬಿಗಿಯಿದೆ ಮನಸ್ಸನ್ನು ಕಳಿಸಿ ಅಲ್ಲಿ ಸಡಿಲ ಮಾಡಿ ಆಹಾ ಭಾಳ ಒಳ್ಳೆಯದು ಈಗ ನಿಮ್ಮ ಗಮನ ಬರ ಮಣಕಾಯಿ ಹತ್ತಿರ ಬರಲಿ ಈಗ ನಿಮ್ಮ ಬಲಕೈ ಮಣಿಕಟ್ಟು ರೈಟ್ ರೆಸ್ಟ್ ಅಂತಾರೆ ಅಲ್ಲಿ ಸ್ವಲ್ಪ ಸಡಿಲೆ ಮಾಡಿ ಈಗ ನಿಮ್ಮ ಬಲಕಾಯಿ ಬೆರಳುಗಳನ್ನು ಸಡಿಲ ಮಾಡಿ ಭಾಳ ಒಳ್ಳೆಯದು ನಿಮ್ಮೆಲ್ಲರ ಗಮನ ನಿಮ್ಮ ಎಡಭುಜದ ಹತ್ರ ಬರಲಿ ಎಡಮಣಕಾಯಿ ಎಡಕಾಯಿ ಮಣಿಕಟ್ಟು ಎಡಕಾಯಿ ಬೆರಳುಗಳು ಭಾಳ ಒಳ್ಳೆಯದು ನೀವು ಮಾಡ್ತಾ ಇರೋ ಕೆಲಸಕ್ಕೆ ಇಂಗ್ಲೀಷ್ನಲ್ಲಿ ಥಾಟ್ ಮಸಾಜಿಂಗ್ ಅಂತಾರೆ ಅಂದರೆ ಮನಸ್ಸಿನ ಮೂಲಕ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡ್ತಾಯಿದ್ದೀರ ಹಾಗೆ ಅವುಗಳ ಕೆಲಸ ಎಷ್ಟು ಸಮರ್ಪಕವಾಗಿ ಮಾಡ್ತಾಯಿದೆ ಎಷ್ಟು ಆರೋಗ್ಯವಾಗಿದೆ ಎಂಬುದನ್ನು ನೀವು ನೋಡ್ತಾ ಇದ್ದೀರ ನಿಮ್ಮೆಲ್ಲ ಗಮನ ನಿಮ್ಮ ಗಂಟಿನ ಹತ್ರ ಬರಲಿ ಹಾಗೇ ಮೇಲೆ ಬನ್ನಿ ನಿಮ್ಮ ಗಲ್ಲ ಬಹಳ ಒಳ್ಳೆಯದು ನಿಮ್ಮ ಗಮನ ನಿಮ್ಮ ಚುಟಿಗಳತ್ರ ಹತ್ರ ಬರಲಿ ತುಟಿಯ ಭಾಗವನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ ಅದು ಮಾಡಬೇಕಂದ್ರೆ ನಿಮ್ಮ ತುಟಿ ಮೇಲೆ ಸುಂದರವಾದ ಮುಗುಳ್ನೆಗೆ ಬರಲಿ ಹಸನ್ಮುಖಿ ಸದಾ ಸುಖಿ ಮುಗುಳ್ನೆಗೆ ಇರುವುದರಿಂದ ನಿಮ್ಮ ಮುಖದ ಮಾಂಸಖಂಡಗಳು ಸಡಿಲವಾಗುತ್ತೆ ನಿಮ್ಮಲ್ಲಿರುವಂಥ ಚಿಂತೆ ಮತ್ತು ವ್ಯಾಕುಲತೆ ಹೋಗುತ್ತೆ ನಿಮ್ಮ ಕೋಪ ಕಮ್ಮಿಯಾಗತ್ತೆ ನಿಮ್ಮ ಆರೋಗ್ಯ ಹೆಚ್ಚತ್ತೆ ನಿಮ್ಮ ಆಯಸ್ಸು ಹೆಚ್ಚತ್ತೆ ಹೆಚ್ಚು ಜನ ಸ್ನೇಹಿತರಾಗ್ತಾರೆ ಸ್ನೇಹ ಹೆಚ್ಚಾಗತ್ತೆ ಬಂಧುಗಳು ಹೆಚ್ಚುತ್ತಾರೆ ಬಂಧುತ್ವ ಹೆಚ್ಚತ್ತೆ ನೀವು ನೋಡೋದಕ್ಕೆ ಹೆಚ್ಚಾಗಿ ಚೆನ್ನಾಗಿ ಕಾಣ್ತೀರ ಅದಕ್ಕಿಂತ ಮುಖ್ಯವಾಗಿ ಸರ್ವ ವಿಧವಾದ ಯಶಸ್ಸು ಸಿಗತ್ತೆ ಅದಕ್ಕಿಂತ ಹೆಚ್ಚು ನಿಮಗೂ ಆನಂದ ಬೇರೆಯವ್ರಿಗೂ ಆನಂದ ಮುಗುಳ್ನೆಗೆಯಿಂದ ಇರುವುದರಿಂದ ಈ ಮುಗುಳ್ನೆಗೆ ದುಡ್ಡು ಕಾಸು ಏನು ವ್ಯಯವಾಗೋದಿಲ್ಲ ಅದರಿಂದ ದಯವಿಟ್ಟು ಮುಗುಳ್ನೆಗೆ ಮಾಡ್ತಾ ಇರಿ ಹಾಗೇ ಮುಗುಳ್ನೆಗೆ ಇರಲಿ ನಿಮ್ಮ ಗಮನ ನಿಮ್ಮ ತುಟಿ ಮೇಲಿರುವಾಗ ನಂತರವೂ ಕೂಡ ಸದಾ ನಿಮ್ಮ ಮುಖದಲ್ಲಿ ಮುಗುಳ್ನೆಗೆ ಇರಲಿ ಭಾಳ ಒಳ್ಳೆಯದು ಈಗ ನಿಮ್ಮ ಗಮನ ನಿಮ್ಮ ಮೂಗಿನ ಹೊಳ್ಳೆಗಳ ಹತ್ರ ಬರಲಿ ತಣ್ಣಗಿರೋ ಗಾಳಿ ಒಳಗಡೆ ಹೋಗ್ತಾ ಇದೆ ಬಿಸಿ ಕಾಳಿ ಹೊರಗಡೆ ಬರ್ತಾಯಿದೆ ಹಾಗೆಯೇ ನೋಡಿ ಈಗ ಕಣ್ಣಿನ ರೆಪ್ಪೆ ಕಣ್ಣಿನ ಗುಡ್ಡೆಯನ್ನು ಸಡಿಲೆ ಮಾಡಿ ಅಲ್ಲಿ ಸ್ವಲ್ಪ ಬಿಗಿಯಿದೆ ಈ ರೀತಿ ಮನಸ್ಸಿನ ಮೂಲಕ ನಿಮ್ಮ ಕಣ್ಣಿನ ರೆಪ್ಪೆ ಕಣ್ಣಿನ ಗುಡ್ಡೆಯನ್ನು ಸಡಿಲೆ ಮಾಡೋದ್ರಿಂದ ನಿಮ್ಮ ದೃಷ್ಟಿ ಸ್ವಲ್ಪ ಅಭಿವೃದ್ಧಿಯಾಗತ್ತೆ ಈಗ ನಿಮ್ಮ ಎರಡು ಹುಬ್ಬುಗಳನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ ಎರಡು ಹುಬ್ಬುಗಳ ಮಧ್ಯಭಾಗಕ್ಕೆ ಬನ್ನಿ ಒಳಗಡೆ ಕಣ್ಣನ್ನು ತಿರುಗಿಸಬೇಡಿ ಮನಸ್ಸು ಅಲ್ಲಿ ಹೋಗಲಿ ಎರಡು ಹುಬ್ಬುಗಳ ಮಧ್ಯಭಾಗ ಭ್ರೂ ಮಧ್ಯ ಅಂತರ್ಚಕ್ಷು ಇರುವ ಜಾಗ ಜ್ಞಾನ ಚಕ್ಷು ಒಳಗಣ್ಣು ಇರುವ ಜಾಗ ಎರಡು ಹುಬ್ಬುಗಳ ಮಧ್ಯಭಾಗ ಈಗ ನಿಮ್ಮ ಹಣೆಯನ್ನು ಸಡಿಲೆ ಮಾಡಿ ನಿಮ್ಮ ತರಿಣವು ಇತ್ಯಾದಿಗಳೆಲ್ಲ ಹೊರಟು ಹೋಗ್ತಾಯಿವೆ ಭಾಳ ಒಳ್ಳೆಯದು ಈಗ ನಿಮ್ಮೆಲ್ಲ ಗಮನ ನಿಮ್ಮ ಬೆನ್ನೆಲುಬಿನ ಕೆಳಭಾಗಕ್ಕೆ ಬರಲಿ ಒಂದೊಂದೇ ಎಲುಬಾಗಿ ಮೇಲೆ ಬನ್ನಿ ಹಾಂ ಭಾಳ ಒಳ್ಳೆಯದು ಅಲ್ಲೆಲ್ಲ ನಿಮ್ಮ ನರಮಂಡಲಗಳಿವೆ ಕುಂಡಿ ನೀರಿ ಶಕ್ತಿ ಸುಪ್ತವಾಗಿದೆ ಮೂಲಾಧಾರ ಚಕ್ರ ಇರೋ ಜಾಗ ಬೆನ್ನೆರುಬಿನ ಕೆಳಭಾಗದಲ್ಲಿದ್ದೀರಾ ಈಗ ಒಂದೊಂದೇ ಎಲುಬಾಗಿ ಮೇಲೆ ಬನ್ನಿ ಮೇಲೆ ಬರ್ತಾ 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 ಆ ಭಾಗದ ಎಲ್ಲ ಆ ಭಾಗವನ್ನೆಲ್ಲ ಮನಸ್ಸಿನ ಮೂಲಕ ಸೆಳೆನೆ ಮಾಡಿ ನಿಧಾನವಾಗಿ ನಿಧಾನವಾಗಿ ಬೇಗ ಬರಬೇಕು ಹೀಗೆ ಮಾಡ್ತಾ ಇರೋದ್ರಿಂದ ನಿಮ್ಮ ಬೆನ್ನೆಲುಬು ಇದೆ ಇದು ಒಳ್ಳೆಯ ಲಕ್ಷಣ ಹಾಗೇ ಬನ್ನಿ ನಿಧಾನಕ್ಕೆ ನಿಮ್ಮ ಬೆನ್ನೆಲುಬಿನ ಮಧ್ಯಭಾಗದಲ್ಲಿ ಇದ್ದೀರಾ ಮತ್ತು ಹಾಗೇ ಬನ್ನಿ ಬೆನ್ನೆಲುಬು ಇದೆ ಅಲ್ಲಿನ ನರಗಳೆಲ್ಲ ಚೆನ್ನಾಗಿ ಕ್ರಿಯೆ ಮಾಡ್ತಾಯಿವೆ ಹಾಗೇ ಮೇಲೆ ಬನ್ನಿ ಮೇಲೆ ಬನ್ನಿ ನೆಟ್ಟಗೆರೆ ನಿಮ್ಮ ಬೆನ್ನೆಲುಬು ಕತ್ತಿನ ಹಿಂಭಾಗವನ್ನು ಸಡಿಲ ಮಾಡಿ ತರೆಯ ಹಿಂಭಾಗ ತರೆಯ ಮೇಲ್ಭಾಗ ಈಗ ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡಿದ್ದೀರಾ ಇಂಗ್ಲೀಷ್ನಲ್ಲಿ ಥಾಟ್ ಮಸಾಜಿಂಗ್ ಅಂತಾರೆ ಎಣ್ಣೆ ಹಾಕಿ ಉಜ್ಜೋದಕ್ಕಿಂತ ಇದು ಬಹಳ ಪರಿಣಾಮಕಾರಿ ಮನಸ್ಸಿನ ಮೂಲಕ ನಮ್ಮ ಮನಸ್ಸನ್ನು ಕಳಿಸಿ ಯಾವ ಯಾವ ಭಾಗದಲ್ಲಿ ಬಿಗಿಯಿತ್ತೋ ಅಲ್ಲಿ ಸಡಿಲ ಮಾಡಿದ್ದೀರ ಹಾಗೆ ನಿಮ್ಮ ಆಟೋ ಸಜೆಷನ್ ಅಂತಾರೆ ಅದರ ಮೂಲಕ ಆ ದೇಹದ ಭಾಗಗಳು ಚೆನ್ನಾಗಿ ಕೆಲಸ ಇವೆ ಎಂಬ ಸೂಚನೆಗಳನ್ನು ಕೊಡ್ತಾ ಕೊಡ್ತಾಯಿದ್ದೀರ ಆರೋಗ್ಯ ಹೆಚ್ಚುತ್ತೆ ದೇಹದ ಎಲ್ಲ ಭಾಗವನ್ನು ಸಡಿಲೆ ಮಾಡಾಯಿತು ಈಗ ಒಂದು ವಿಶೇಷ ಅನುಭವವನ್ನು ಪಡ್ಕೊಳ್ಳೋಣ ದೇಹಾತೀತ ಅನುಭವ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ನಿಮ್ಮ ದೇಹ ಕೂತಿದೆ ಈಗ ನಿಮ್ಮ ದೇಹವನ್ನು ಬಿಟ್ಟು ಹೊರಗೆ ಬನ್ನಿ ಹೊರಗೆ ಬಂದು ನಿಮ್ಮ ದೇಹದ ಮುಂಭಾಗವನ್ನು ನೋಡಿ ಹಿಂದೆ ಹೋಗಿ ನಿಮ್ಮ ದೇಹದ ಹಿಂಭಾಗವನ್ನು ನೋಡಿ ನಿಮ್ಮ ದೇಹದ ಒಲಭಾಗ ನಿಮ್ಮ ದೇಹದ ಎಡಭಾಗ ಈಗೂ ನೀವು ನಿಮ್ಮ ದೇಹದಲ್ಲಿಲ್ಲ ನಿಮ್ಮ ತಾದಾತ್ಮತೆ ನಿಮ್ಮ ಮನಸ್ಸು ಬುದ್ಧಿ ಜೊತೆ ಮನಸ್ಸು ಬುದ್ಧಿ ಜೊತೆ ಸೇರಿಕೊಂಡು ಸೂಕ್ಷ್ಮ ಶರೀರ ಅಂತಾರೆ ಅದನ್ನು ಸೇರಿಕೊಂಡು ನಿಮ್ಮ ಸ್ಥೂಲ ಶರೀರವನ್ನು ನೋಡ್ತಾ ಇದ್ದೀರಾ ಪಂಚ ಜ್ಞಾನೇಂದ್ರಿಗಳು ಮತ್ತು ಪಂಚ ಕರ್ಮೇಂದ್ರಿಯಗಳಿಂದ ಕೂಡಿರುವ ನಿಮ್ಮ ಸ್ಥೂಲ ಶರೀರ ಗ್ರಾಸ್ ಬಾಡಿ ನೋಡ್ತಾ ಇದ್ದೀರಾ ಹೊರಗಡೆಯಿಂದ ಈ ನೀವು ಕುಳಿತಿರೋ ಕೊಠಡಿಯ ಚಾವಣಿ ಹತ್ರ ಹೋಗಿ ಕೋಟದ ರೂಫ್ ಅಲ್ಲಿಂದ ನೋಡಿ ನಿಮ್ಮ ದೇಹ ಕೂತಿದೆ ನೀವು ದೇಹ ದೇಹದಲ್ಲಿಲ್ಲ ದೇಹದಿಂದ ಹೊರಗೆ ಬಂದಿದ್ದೀರಾ ನಿಮ್ಮ ಮನಸ್ಸು ಬದ್ಧ ಚದು ಸೇರಿ ನಿಮ್ಮ ದೇಹವನ್ನು ನೋಡಿದಿರಿ ನಿಮ್ಮ ಸ್ಥೂಲ ಶರೀರವನ್ನು ನೋಡಿದಿರಿ ಈಗ ನಿಮ್ಮ ಮನಸ್ಸನ್ನು ನೋಡಿ ನಿಮ್ಮ ಬುದ್ಧಿಯಲ್ಲಿ ಆಲೋಚನೆಗಳ ಪ್ರವಾಹ ಬಂದು ಹೋಗ್ತಾಯಿವೆ ಥಾಟ್ ಪೆರೇಡ್ ಅಂತಾರೆ ಯಾವುದೇ ಒಂದು ಆಲೋಚನೆಯನ್ನು ತಡಿಬೇಡಿ ಒಳ್ಳೆ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರಲಿ ನಿಮಗೂ ನಿಮ್ಮಲ್ಲಿ ಬರುವಂಥ ಆಲೋಚನೆಗಳಿಗೂ ಸಂಬಂಧವಿಲ್ಲ ನೀವು ನಿಮ್ಮ ಮನಸ್ಸು ಬುದ್ಧಿಯಲ್ಲ ಮನಸ್ಸು ಬುದ್ಧಿಯಿಂದ ಹೊರಗೆ ಬಂದು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಿರುವ ಆಲೋಚನೆಗಳ ಪ್ರವಾಹವನ್ನು ನೋಡ್ತಾ ಇದ್ದೀರ ಪ್ರೇಕ್ಷಕನಂತೆ ಸಾಕ್ಷಿಯಂತೆ ನೋಡ್ತಾ ಇದ್ದೀರ ಮನಸ್ಸಿಂದ ಹೊರಗೆ ಬಂದಿದ್ದೀರಾ ಈಗ ನಿಮಗೆ ರೆಕ್ಕೆ ಬಂದಿದೆ ಮೇಲೆ ಹಾರಿ ಮೇಲೆ ಹೋಗಿ ನೀವು ಕುಳಿತಿರುವಂಥ ಕಟ್ಟಡ ಕಾಣಿಸ್ತಾ ಇದೆ ಮತ್ತೆ ಮೇಲೆ ಹೋಗಿ ಈ ಕುಳಿತಿರುವಂಥ ನಿಮ್ಮ ಬಡಾವಣೆ ಇನ್ನ ಮೇಲೆ ಹೋಗಿ ನಿಮ್ಮ ಊರು ಇನ್ನ ಮೇಲೆ ಹೋಗಿ ನಮ್ಮ ರಾಜ್ಯ ಇನ್ನ ಮೇಲೆ ಮೇರೆ ಮೇರೆ ನಮ್ಮ ರಾಷ್ಟ್ರ ಇನ್ನ ಮೇಲೆ ಹೋಗಿ ಮೋಡಗಳನ್ನು ದಾಟಿ ಮೇಲೆ ಹೋಗಿ ಮೋಡಗಳನ್ನು ದಾಟಿ ಹೋಗೋದೊಂದು ವಿಶೇಷ ಅನುಭವ ಮೋಡಗಳನ್ನು ದಾಟಿ ಮೇಲೆ ಹೋದ ಮೇಲೆ ಈಗ ಕೆಳಗಡೆ ಭೂಮಿ ಕಾಣಿಸ್ತಾ ಇದೆ ಭೂಮಿ ಸಣ್ಣ ಉಂಡೆಯಂತೆ ಕಾಣಿಸ್ತಾ ಇದೆ ಮಣ್ಣಿನ ಉಂಡೆಯಂತೆ ಮತ್ತೆ ಮೇಲೆ ಹೋಗಿ ಕೆಳಗಡೆ ಕಾಣಿಸ್ತಾ ಇದೆ ನಮ್ಮ ಸೌರ ಮಂಡಲ ಮತ್ತು ಮೇಲೆ ಹೋಗಿ ಮಹಳೆ ಮೇಲೆ ಹೋಗಿ ಬಹಳ ಮೇಲೆ ಇನ್ನ ಮೇಲೆ ಹೋಗಿ ಕೆಳಗೆ ಬರಬೇಡಿ ಮೇರೆ 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 ಈಗ ವಿಶಾಲವಾದ ಬ್ರಹ್ಮಾಂಡದಲ್ಲಿದ್ದೀರಾ ವಿಶಾಲವಾದ ಬ್ರಹ್ಮಾಂಡ ಎಲ್ಲೆಲ್ಲಿ ನೋಡಿದ್ರು ನೀಲಿ ಆಕಾಶ ಮೇಲೆ ನೀಲಿ ಆಕಾಶ ಕೆಳಗಡೆ ನೀಲಿ ಆಕಾಶ ಬರಗಡೆ ನೀಲಿ ಆಕಾಶ ಎಡಗಡೆ ನೀಲಿ ಆಕಾಶ ನಮ್ಮ ಸೌರ ಮಂಡಲದಿಂದ ಬಹಳಷ್ಟು ಮೇಲೆ ಹೋಗಿದ್ದೀರಾ ಶುದ್ಧ ನೀಲಿ ಆಕಾಶದಲ್ಲಿದ್ದೀರಾ ನಮ್ಮ ಸೌರ ಮಂಡಲದಂತೆ ಕೋಟ್ಯಾಂತರ ಸೂರ್ಯರಿದ್ದಾರೆ ದೂರ ದೂರದಲ್ಲಿ ನೀವು ಶುದ್ಧ ನೀಲಿ ಆಕಾಶದಲ್ಲಿದ್ದೀರಾ ಆನಂದವಾಗಿ ಹಾರಾಡ್ತಾಯಿರಿ ಆನಂದವಾಗಿ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಮೇಲೆ ಇದ್ದೀರಾ ಆನಂದವಾಗಿ ಹಾರಾಡ್ತಾ ಇದೆ ಈಗ ವಾಪಸ್ಸು ಬನ್ನಿ ನಮ್ಮ ಸೌರ ಮಂಡಲಕ್ಕೆ ಮೇಲಿಂದ ಬನ್ನಿ ನಮ್ಮ ಸೌರ ಮಂಡಲ ಕಾಣಿಸ್ತಾ ಇದೆ ಹತ್ತಿರ ಬನ್ನಿ ಸ್ಪಷ್ಟವಾಗಿದೆ ಇನ್ನು ಹತ್ತಿರ ಬನ್ನಿ ನಮ್ಮ ಭೂಮಿಯನ್ನು ಹುಡುಕಿ ಬಂದು ಬಂತು ಮೋಡಗಳನ್ನು ದಾಡಿ ಕೆಳಗೆ ಬನ್ನಿ ಕೆಳಗೆ ಬಂದರೆ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ ಇದೆ ಸುಂದರವಾದ ಪ್ರಶಾಂತವಾದ ನಿರ್ಮಲವಾದ ಗಿರಿಧಾಮ ನಿಮ್ಮ ಅಚ್ಚು ಮೆಚ್ಚಿನ ಗಿರಿಧಾಮ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ 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 ನಿಮ್ಮ ಅಚ್ಚು ಮೆಚ್ಚಿನ ಗಿರಿಧಾಮ ಶಾಂತವಾದ ನಿರ್ಮಲವಾದ ಮನೋಹರವಾದ ಪ್ರದೇಶ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಧಾನ ಕೆಳಗೆ ಬನ್ನಿ ಕೆಳಗೆ ಬಂದು ನಿಮಗಾಗ ಒಂದು ವಿಶೇಷವಾದ ಆಸನ ಇದೆ ಕುಳಿತುಕೊಳ್ಳಿ ರಿಲ್ಯಾಕ್ಸ್ 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 ನಿಮ್ಮ ದೇಹದಲ್ಲಿ ಬಿಗಿಯಿಲ್ಲ ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ ಯಾವುದೇ ಆಲೋಚನೆಗಳಿಲ್ಲ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದೀರ ಸುಂದರವಾದ ಗಿಡ ಮರಗಳಿವೆ ಹೂವಿನ ಗಿಡಗಳಿವೆ ಹತ್ತಿರದಲ್ಲೇ ಸುಂದರವಾದ ನದಿ ಹರಿತಾ ಇದೆ ಜುಳು 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 ಈ ಪ್ರಶಾಂತವಾದ ವಾತಾವರಣದಲ್ಲಿ ಆನಂದವಾಗಿ ಕೂತಿದ್ದೀರಾ ರಿಲ್ಯಾಕ್ಸ್ 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 ನಿಮ್ಮ ನೆಮ್ಮದಿಗೆ ಬನ್ ಭಂಗ ತರುವಂಥ ಜನರಾಗಲಿ ಯಾವುದೂ ಇಲ್ಲ ಆನಂದವಾಗಿದ್ದೀರಾ ಈ ಸುಂದರವಾದ ದೈವಿ ಸಂಗೀತವನ್ನು ಕೇಳ್ತಾ ಕೇಳ್ತಾ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗಲಿ ಮಂಜನೆಯಾದ ನಿಮ್ಮ ಮನಸ್ಸನ್ನು ಇನ್ನೂ ಹೆಚ್ಚು ಪ್ರಶಾಂತವನ್ನಾಗಿ ಮಾಡಿದ್ದೀರ ದೇಹದಲ್ಲಿ ಬಿಗಿಯಿಲ್ಲ ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದೀರ ಸಂಗೀತ ನಿಮ್ಮ ಹೆಚ್ ಮನಸ್ಸನ್ನು ಹೆಚ್ಚು ಪ್ರಶಾಂತವನ್ನಾಗಿ ಮಾಡಿದೆ ಅಚ್ಚನಗಿರಿಧಾಮದಲ್ಲಿದ್ದಾಗ ನೀಲಿ ಆಕಾಶವನ್ನು ನೋಡಿ ಆ ನೀಲಿ ಅನಂತದ ಸಂಕೇತ ಆ ವಿಶಾಲವಾದ ನೀಲಿ ಆಕಾಶವನ್ನು ನೋಡ್ತಾ ನೋಡ್ತಾ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗತ್ತೆ ವಾಸ್ಟ್ ಬ್ಲೂ ಸ್ಕೈ ಆ ನೀಲಿ ಆಕಾಶದ ಹಿನ್ನೆಲೆಯಲ್ಲಿ ಈಗ ನಿಮ್ಮ ಇಷ್ಟ ದೇವರನ್ನ ಕಾಲಿಂದ ತಲೆಯವರೆಗೂ ನೋಡಿ ಪಾದದಿಂದ ಮಸ್ತಕದವರೆಗೂ ನಕೆಯಿಂದ ಶೆವರೆಗೂ ಶು ಶುಕ್ಲಾಂಬರಧರಂ ಬಿಳಿಯ ಬಟ್ಟೆಯನ್ನು ಧರಿಸಿರುವ ವಿಷ್ಣು ಸರ್ವವ್ಯಾಪಿಯಾದ ಶಶಿವರ್ಣಂ ಚಂದ್ರನಂತ ತಂಪಾದ ಬಿಳಿ ಬಣ್ಣದ ಚತುರ್ಭುಜಂ ನಾಲ್ಕು ಭುಜಗಳುಳ್ಳ ದೇವರ ನೋಡ್ತಾ ಇದ್ರಿ ಕಾರಿಂದ ಹೀಗೆ ನಿಮ್ಮ ದೇವರ ಪ್ರಸನ್ನವದನವನ್ನು ನೋಡಿ ಪ್ರಸನ್ನ ವದನಂ ನಿಮ್ಮ ಇಷ್ಟ ದೇವರ ಸುಂದರವಾದ ಪ್ರಸನ್ನವಾದ ಮುಖವನ್ನು ನೋಡಿ ಆ ಪ್ರಸನ್ನವಾದ ಮುಖವನ್ನು ನೋಡ್ತಾ ನೋಡ್ತಾ ನಿಮ್ಮ ವದನವೂ ಪ್ರಸನ್ನವಾಗಲಿ ನಿಮ್ಮ ಮುಖವೂ ಪ್ರಸನ್ನವಾಗಲಿ ಫಸ್ಟ್ ನಿಮ್ಮ ದೇವರನ್ನು ನೋಡಿದ್ರಿ ನಂತರ ನಿಮ್ಮ ದೇವರ ಮುಖವನ್ನು ನೋಡಿದಿರಿ ಮತ್ತೆ ಕಮ್ಮಿ ಮಾಡಿ ಬರೀ ನಿಮ್ಮ ಇಷ್ಟ ದೇವರ ಮುಗುಳ್ನೆಗೆವನ್ನು ಮಾತ್ರ ನೋಡಿ ಇದಕ್ಕಂತಾರೆ ರಿಡಕ್ಷನ್ ಆಫ್ ಥಾಟ್ ದೊಡ್ಡ ಆಲೋಚನೆಯಿಂದ ಚಿಕ್ಕದು ನಂತರ ಚಿಕ್ಕದು ಈಗ ನಿಮ್ಮ ಗಮನ ಬರೀ ನಿಮ್ಮ ಇಷ್ಟ ದೇವರ ಸುಂದರವಾದ ಮಗಳನಗೆ ನಿಮಗೆ ಇಷ್ಟ ದೇವರ ರೂಪ ಇಲ್ಲದೆ ಹೋದರೆ ಒಂದು ಚಿಹ್ನೆ ಒಂದು ಆದರ್ಶ ಯಾವುದನ್ನಾದರೂ ಒಂದು ಹಿಡ್ಕೊಳ್ಳಿ ನಿಮ್ಮ ಗಮನ ಬರೀ ಅಲ್ಲೇ ಇರಲಿ ನಿಮ್ಮ ಅಚ್ಚುಮೆಚ್ಚಿನ ದೇವರ ಮಗಳನಗೆ ಅಥವಾ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ ಅದನ್ನೇ ನೀಟ್ಕೊಳ್ಳಿ ಆದರೆ ಈ ಕ್ರಿಯೆಯನ್ನು ಮಾಡುವಾಗ ಎಂದಿನಂತೆ ನಿಮ್ಮ ಮಖವು ಪ್ರಸನ್ನವಾಗಿರಲಿ ನಿಮ್ಮ ತುಟಿಯು ಮೇಲೂ ಮುಗುಳ್ನೆಗೆ ಇರಲಿ ವಿತ್ ಎ ಕಾಮ್ ಸಿರೀನ್ ಫೇಸ್ ಆ್ಯಂಡ್ ಸ್ಮೈಲ್ ಆನ್ ಯುವರ್ ಲಿಪ್ಸ್ ಗೋ ಆನ್ ಲುಕಿಂಗ್ ಅಟ್ ಯುವರ್ ಲಾರ್ಡ್ಸ್ ಸ್ಮೈಲಿಂಗ್ ಲಿಪ್ಸ್ ಪ್ಲೀಸ್ ನಿಮ್ಮ ಇಷ್ಟ ದೇವರ ಸುಂದರವಾದ ಉಗುಳಗೆಯನ್ನೇ ಅಥವಾ ನಿಮಗೆ ಇಷ್ಟ ದೇವರಿಲ್ಲದೆ ಹೋದರೆ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ ಇದಕ್ಕಂತಾರೆ ಒನ್ ಮೈನಸ್ ಒನ್ ಮಿಲಿಯನ್ ಅಂದರೆ ನಮಗೆ ಸಾಮಾನ್ಯವಾಗಿ ನೂರಾರು ಲಕ್ಷಾಂತರ ಆಲೋಚನೆಗಳು ನಮ್ಮನ್ನು ಸದೆಬಡಿತಾ ಇರುತ್ತವೆ ಆಲೋಚನೆಗಳ ಪ್ರವಾಹದಲ್ಲಿ ಅವುಗಳಿಂದ ತಪ್ಪಿಸಿಕೊಳ್ಳಲು ಒಂದು ಆಶ್ರಯ ಬೇಕು ಒಂದು ಅವಲಂಬನೆ ಬೇಕು ಆ ಒಂದು ಆಲೋಚನೆ ಇಟ್ಕೊಳ್ಳಿ ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ದಂಗೆ ನೋಡ್ಕೊಳ್ಳಿ ಆದರೆ ಮನಸ್ಸಲ್ಲಿ ಹೋಗುತ್ತೆ ಹೋಗೋದು ಅದರ ಲಕ್ಷಣ ಅದರ ಸ್ವಭಾವ ಚಂಚಲ ಹೋಗಲಿ ಮತ್ತೆ ಕರ್ಕಂಬನ್ನಿ ಹೇಳಿ ಮನಸ್ಸಿಗೆ ಏ ಮನಸ್ಸೇ ಇಲ್ಲೇರು ಮನಸ್ಸಲ್ಲಿ ಓಡಾಡಿದರೆ ಬೇಜಾರು ಮಾಡ್ಕೊಬೇಡಿ ಮತ್ತು ಒಳ್ಳೆ ಮಾತಿನಿಂದ ನಿಮ್ಮ ಮನಸ್ಸನ್ನು ಕರ್ಕಂಬನ್ನಿ ನಿಮ್ಮ ಅಚ್ಚುಮೆಚ್ಚಿನ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ ಒಂದನ್ನು ಹಿಡ್ಕೊಂಡು ನೂರಾರು ಸಹಸ್ರಾರು ಆಲೋಚನೆಗಳಿಂದ ಬಿಡುಗಡೆ ಮಾಡ್ಕೊಳ್ಳಿ ಹೋಲ್ಡ್ ಆನ್ ಟು ಒನ್ ಆ್ಯಂಡ್ ಗೆಟ್ ರೀಡ್ ಆಫ್ ದಿ ಮಿಲಿಯನ್ಸ್ ಆಫ್ ಥಾಟ್ಸ್ ಆದಷ್ಟು ಜಾಸ್ತಿ ಒತ್ತಾಗಿ ಇಟ್ಕೊಳ್ಳಿ ಒಂದೇ ಆಲೋಚನೆ ಈಗ ಆ ಆಲೋಚನೆಯನ್ನು ತೆಗೆದುಬಿಡಿ ರಿಮೂವ್ ದಟ್ ಲಾಸ್ಟ್ ಥಾಟ್ ಆಲೋಚನಾರಹಿತ ಸ್ಥಿತಿ ಇರೋದಕ್ಕೆ ಪ್ರಯತ್ನ ಮಾಡಿ ಥಾಟ್ಲೆಸ್ ಸ್ಟೇಟ್ ಆಲೋಚನಾರಹಿತ ಸ್ಥಿತಿ ಶಾಂತ ಸ್ಥಿತಿ ನೆಮ್ಮದಿ ಸ್ಥಿತಿ ಆನಂದ ಸ್ಥಿತಿ ಎಷ್ಟು ಇದೆ ನೋಡಿ ಯಾವುದೇ ಆಲೋಚನೆಗಳಿಲ್ಲ ಈಗ ನೀವು ಜಾಗೃತ ಅವಸ್ಥೆಯಲ್ಲಿಲ್ಲ ಯು ಆರ್ ನಾಟ್ ಇನ್ ವೇಕಿಂಗ್ ಸ್ಟೇಟ್

ಈ ಮೂರು ಅವಸ್ಥೆಗಳನ್ನು ಮೀರಿದ ಈ ಬದಲಾವಣೆಯಾಗುವ ಮೂರು ಅವಸ್ಥೆಗಳಲ್ಲಿ ಬದಲಾವಣೆ ಆಗದ ನಿಮ್ಮ ಸ್ಥಿತಿಯಲ್ಲಿದ್ದೀರಾ ಸಮಾದಿ ಸ್ಥಿತಿಯಲ್ಲಿದ್ದೀರಾ ರಹಿತ ಸ್ಥಿತಿಯಲ್ಲಿದ್ದೀರಾ ಶಾಂತ ಸ್ಥಿತಿ ನೆಮ್ಮದಿ ಸ್ಥಿತಿ ಆನಂದ ಸ್ಥಿತಿ ಹಾಗೇರಿ ಆದರೆ ಮನಸ್ಸು ನಿಮ್ಮ ಮನಸ್ಸು ಆಲೋಚನೆ ರಹಿತ ಸ್ಥಿತಿಯಲ್ಲಿರುವಾಗ ಅಲ್ಲಿ ಇಲ್ಲಿ ಹೋಗುವ ಸಾಧ್ಯತೆ ಉಂಟು ಹಾಗೇನಾದರೂ ಹೋದರೆ ಬೇಜಾರು ಮಾಡಿಕೊಳ್ಳದೆ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಮನಸ್ಸನ್ನು ನಿಮ್ಮ ಅಚ್ಚುಮೆಚ್ಚಿನ ಗಿರಿ ಅಚ್ಚುಮೆಚ್ಚಿನ ದೇವರ ಮೊಗಳಿಗೆ ಅಥವಾ ಒಂದು ಚಿಹ್ನೆ ಒಂದು ಆದರ್ಶ ಅಲ್ಲಿ ಕರ್ಕೊಳ್ಳಿ ಆನ್ ಟು ಒನ್ ಸೊ ದಟ್ ಯು ಗೆಟ್ ರೀಡ್ ಮಿಲಿಯನ್ಸ್ ಆಫ್ ಥಾಟ್ಸ್ ನೂರಾರು ಸಹಸ್ರಾರು ಆಲೋಚನೆಗಳಿಂದ ಬಿಡುಗಡೆಗೆ ಒಂದು ಆಶ್ರಯ ಬೇಕು ಒಂದು ಅವಲಂಬನೆ ಬೇಕು ಅದಕ್ಕಾಗಿ ನಿಮ್ಮ ಇಷ್ಟದೇವರ ಮಗುಳ್ನಗೆ ಅಥವಾ ಒಂದು ಚಿಹ್ನೆ ಒಂದು ಆದರ್ಶ ಇಟ್ಕೊಳ್ಳಿ ಮಡಿ ಮೇಲೆ ಹೋಗಬೇಕಂದ್ರೆ ಮೆಟ್ಲು ಮೆಟ್ಲಾಗಿ ಏಣಿಗಳ ಸಹಾಯದಿಂದ ಹೋಗ್ತೀರಾ ನಂತರ ಮೀರೆ ಹೋಗ್ಬೇಕಂದ್ರೆ ಕಡೆ ಮೆಟ್ಲು ಬಿಡಬೇಕು ಹಾಗೆ ಈ ಕಡೆ ಆಲೋಚನೆಯನ್ನು ಬಿಟ್ಬಿಡಿ ರಿಮೂವ್ ದಟ್ ಲಾಸ್ತಾಟಗೇ ಅಗೇನ್ ಕಂಬ್ಯಾಕ್ ಟು ಥಾಟ್ಲೆಸ್ ಸ್ಟೇಟ್ ಆಲೋಚನಾರಹಿತ ಸ್ಥಿತಿಗೆ ಬಳಿ ಪೋಲ್ ವಾಲ್ಟ್ ಜಂಪರ್ಸು ಎತ್ತರ ಹೋಗೋದಕ್ಕಾಗಿ ಆ ಪೋಲ್ ವಾಲ್ಟನ್ನು ಸಹಾಯ ಪಡಿತಾರೆ ಆದರೆ ಕಡೆಗೆ ಆ ಕೋಲನ್ನು ಬಿಟ್ಟರೆ ಮಾತ್ರ ಮುಂದಕ್ಕೆ ಹೋಗಲು ಸಾಧ್ಯ ಹಾಗೆ ಒಂದು ಎತ್ತರವಾದ ಮಟ್ಟಕ್ಕೆ ಬರಬೇಕೆಂದರೆ ಬೇರೆ ಬೇರೆ ಆಲೋಚನೆಗಳಿಂದ ಬಿಡುಗಡೆ ಮಾಡ್ಕೋಬೇಕೆಂದರೆ ಒಂದು ಸಹಾಯ ಬೇಕು ನಿಮ್ಮ ಅಚ್ಚುಮೆಚ್ಚಿನ ಇಷ್ಟ ದೇವರ ಮುಗುಳ್ನೆಗೆ ಅಥವಾ ಒಂದು ಚಿಹ್ನೆ ಒಂದು ಆದರ್ಶ ಆ ಹಿಡಿದು ಬೇರೆ ಆಲೋಚನೆಗಳನ್ನು ಬಿಡಿಸ್ಕೊಳ್ಳಿ ನಂತರ ಆ ಆಲೋಚನೆಯನ್ನು ಆಲೋಚನೆ ರಹಿತ ಸ್ಥಿತಿಗೆ ಬನ್ನಿ ಗಡ್ ಗಡ್ ಶಾಂತಿ ಸ್ಥಿತಿ ನೆಮ್ಮದಿ ಸ್ಥಿತಿ ಆನಂದ ಸ್ಥಿತಿ ಜಾಸ್ತಿ ಹೊತ್ತು ಹೀಗೇ ಇರೋದಕ್ಕೆ ಪ್ರಯತ್ನ ಮಾಡಿ ಆನಂದವಾಗ್ತಾ ಇದೆ ನಿದ್ದೆಗಿಂತ ಹೆಚ್ಚು ನೆಮ್ಮದಿಯನ್ನು ಕೊಡುವಂಥ ಸ್ಥಿತಿ ತುರಿಯಂ ಜಾಗೃತ ಸ್ವಪ್ನ ಸುಶುಪ್ತಿಯನ್ನು ಮೀರಿದ ಸ್ಥಿತಿಯಲ್ಲಿದ್ದೀರ ತುರಿಯಂ ಮನ್ಯಂತೆ ನನ್ನ ಹತ್ರ ಒಂದು ಪೆನ್ನಿದೆ ಇದೆ ಅಂದರೆ ಅದು ನನ್ನ ಪೆನ್ನು ನನ್ನ ಪೆನ್ನು ಅಂತ ಹೇಳಬೇಕಂದ್ರೆ ನಾನು ಪೆನ್ನಲ್ಲ ನನ್ನ ಪೆನ್ನು ನಾನು ಸಬ್ಜೆಕ್ಟ್ ಪೆನ್ನು ಆಬ್ಜೆಕ್ಟ್ ನನ್ನ ಪೆನ್ನು ಅಂದ ಮೇಲೆ ನಾನು ಪೆನ್ನಲ್ಲ ಪೆನ್ನು ನನ್ನದು ಹಾಗೆಯೇ ನನ್ನ ಕಣ್ಣು ನನ್ನ ಕಿವಿ ನನ್ನ ಮೂಗು ನನ್ನ ಕೈ ನನ್ನ ಬಾಯಿ ನನ್ನ ಕಾಲುಗಳು ನನ್ನ ದೇಹ ನನ್ನ ದೇಹ ಅಂತ ಹೇಳಬೇಕಂದ್ರೆ ನಾನು ಬೇರೆ ದೇಹ ಬೇರೆ ದೇಹ ನಾನಲ್ಲ ದೇಹ ನನ್ನದು ನಾನು ದೇಹ ಅಲ್ಲ ಹಾಗಿದ್ರೆ ನಾನು ಯಾರು ನಾನು ಮನಸ್ಸೇ ಭಾಳ ಸರಿ ಹೇಳ್ತೀವಿ ಇವತ್ತು ನನ್ನ ಮನಸ್ಸು ಆನಂದವಾಗಿದೆ ಇವ ನನ್ನ ಮನಸ್ಸು ಬೇಜಾರಾಗಿದೆ ನನ್ನ ಮನಸ್ಸು ಮೈ ಮೈಂಡ್ ಅಂತ ಹೇಳಬೇಕಂದ್ರೆ ನಾನು ಮನಸ್ಸಲ್ಲ ನಾನು ದೇಹ ಅಲ್ಲ ನಾನು ಮನಸ್ಸಲ್ಲ ಹಾಗಿದ್ರೆ ನಾನು ಯಾರು ನಾನು ಬುದ್ಧಿನ ಭಾಳ ಸರಿ ಹೇಳ್ತೀವಿ ಇವತ್ತು ನನ್ನ ಬುದ್ಧಿ ಚುರುಕು ಇವತ್ತು ನನ್ನ ಬುದ್ಧಿ ಯಾಕೋ ಮಂದವಾಗಿದೆ ನನ್ನ ಬುದ್ಧಿ ಅಂತ ಹೇಳಬೇಕಂದ್ರೆ ನಾನು ಬುದ್ಧಿ ಅಲ್ಲ ಬುದ್ಧಿ ನನ್ನದು ನನ್ನ ದೇಹ ನನ್ನ ಮನಸ್ಸು ನನ್ನ ಬುದ್ಧಿ ಮೈ ಬಾಡಿ ಮೈ ಮೈಂಡ್ ಮೈ ಇಂಟರೆಕ್ಟ್ ಇವು ನನ್ನ ಕರಣಗಳು ನಾನು ಇವಲ್ಲ ಹಾಗಿದ್ರೆ ನಾನು ಯಾರು ನಾನು ಆತ್ಮ ದೇಹವನ್ನು ಉಪಯೋಗಿಸ್ತೀನಿ ದೇಹದ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡ್ತೀನಿ ಕೆಲಸವನ್ನು ಮಾಡ್ತೀನಿ ಮನಸ್ಸಿನ ಮೂಲಕ ಬುದ್ಧಿಯ ಮೂಲಕ ಪ್ರಪಂಚದ ಬೇರೆ ಅನುಭವಗಳನ್ನು ಪಡ್ಕೊಳ್ತೀನಿ ಆದರೆ ನಾನು ಅವಲ್ಲ ಇವು ನನ್ನ ಕರ್ಣಗಳು ದೇಹ ಮನಸ್ಸು ಬುದ್ಧಿ ನನ್ನ ಬಾಹ್ಯಕರಣ ದೇಹ ಅಂತಃಕರಣ ಮನಸ್ಸು ಬುದ್ಧಿ ಇವು ನನ್ನ ಕರ್ಣಗಳು ಇವುಗಳನ್ನು ನಾನು ಉಪಯೋಗಿಸ್ತೀನಿ ನಾನು ದೇಹ ಮನಸ್ಸು ಬುದ್ಧಿಯಲ್ಲ ಹಾಗಿದ್ರೆ ನಾನು ಯಾರು ನಾನು ಆತ್ಮ ದೇಹವನ್ನು ಸುಬುದ್ಧಿಯೆಲ್ಲ ನಾನು ಆತ್ಮ ಇದು ನನ್ನ ನಿಜ ಸ್ಥಿತಿ ಇದು ನಿಜವಾದ ನಾನು ಈ ಅನುಭವ ಪಡೆಯೋದಕ್ಕೆ ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರ ಸೆಲ್ಫ್ ರಿಯಲೈಸೇಷನ್ ನಿಜವಾದ ನಾನು ಯಾರು ಎಂಬುದನ್ನು ರಿಯಲೈಸ್ ಮಾಡಿಕೊಳ್ಳೋದು ನನ್ನ ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಹೆಸರು ಆತ್ಮ ಸಾಕ್ಷಾತ್ಕಾರ ಇದು ನನ್ನ ಜೀವನದ ಅಂತಿಮ ಗುರಿ ಈ ಇದಕ್ಕೆ ಹೇಳ್ತಾರೆ ಮುಕ್ತಿ ಮುಕ್ತಿ ಅಂದರೆ ಸತ್ತ ನಂತರ ಬರುವುದಲ್ಲ ನಾನು ಜೀವಂತವಾಗಿರುವಾಗಲೇ ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ಅಲ್ಲ ನಾನು ಆತ್ಮ ಬರೀ ಬುದ್ಧಿಯಿಂದ ತಿಳಿಯೋದಲ್ಲ ಈ ಅನುಭವ ಆದಾಗ ನನಗೆ ಆತ್ಮ ಸಾಕ್ಷಾತ್ಕಾರ ಆಯಿತು ನನಗೆ ಮುಕ್ತಿ ದೊರೆಯಿತು ಮುಕ್ತಿ ಅಂದರೆ ಬಂಧನದಿಂದ ವಿಮುಕ್ತನದೇ ಯಾವ ಬಂಧನ ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ಅನ್ನೋ ಬಂಧನದಿಂದ ಬಿಡುಗಡೆ ಆಗಿದ್ದೀನಿ ಯಾವಾಗ ನನಗೆ ನನ್ನ ನಿಜವಾದ ನಾನು ಯಾರೋ ಎಂಬ ನನ್ನ ಅನುಭವಕ್ಕೆ ಬಂತು ಈ ಜೀವನದಲ್ಲಿ ಇದನ್ನು ಕೂಡ ಸಾಧಿಸ್ತೀನಿ ಇದು ನನ್ನ ಜೀವನದ ಗುರಿ ಆದರೆ ಜೀವನದಲ್ಲಿನ ಗುರಿ ನೀವಾಗಲೇ ಹಾಕ್ಕೊಂಡಿದ್ದೀರಾ ವೈಯಕ್ತಿಕ ಔದ್ಯೋಗಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಸ್ವಪ್ರೇರಣೆಯ ಕೊಡುಗೆಯ ನನ್ನ ನ್ಯೂನತೆಗಳನ್ನು ಬೀರಿ ಮೀರಿ ಹಾಕಿಕೊಳ್ಳುವ ಸ್ಪಷ್ಟ ಇಷ್ಟವಾದ ಗುರಿ ಅದು ನನ್ನ ಜೀವನದಲ್ಲಿನ ಗುರಿ ಗೋಲ್ಸ್ ಇನ್ ಲೈಫ್ ಇದನ್ನು ನಾನು ದೀರ್ಘಾವಧಿ ಗುರಿಯನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ಗುರಿಯನ್ನು ಹಾಕ್ಕೊಂಡಿದ್ದೀನಿ ಮೂರು ಕ್ಷೇತ್ರದಲ್ಲಿ ವೈಯಕ್ತಿಕ ಔದ್ಯೋಗಿಕ ಸಾಮಾಜಿಕ ಇದು ಜೀವನದ ಜೀವನದಲ್ಲಿನ ಗುರಿ ಜೀವನದ ಗುರಿ ಆನಂದವಾಗಿರೋದು ಅಥವಾ ನಾನೇ ಆನಂದ ಎಂಬ ಅನುಭವವನ್ನು ಪಡೆದುಕೊಳ್ಳೋದು ಜೀವನದ ಗುರಿ ಜೀವನದಲ್ಲಿನ ಗುರಿ ನಾನು ವೈಯಕ್ತಿಕ ಔದ್ಯೋಗಿಕ ಸಾಮಾಜಿಕ ಕ್ಷೇತ್ರದಲ್ಲಿ ನಮ್ಮ ಸಾಧನೆಯನ್ನು ಮಾಡೋದು ನನ್ನ ಗುರಿಯನ್ನು ತಲುಪೋದು ಮೂರು ಕ್ಷೇತ್ರದಲ್ಲಿ ಜೀವನದಲ್ಲಿನ ಗುರಿ ವೈಯಕ್ತಿಕ ಔದ್ಯೋಗಿಕ ಸಾಮಾಜಿಕ ಜೀವನದ ಗುರಿ ನನ್ನ ಜೀವನದ ಗುರಿಗೆ ವ್ಯತಿರಿಕ್ತವಾಗಿರಬಾರ್ದು ಜೀವನದಲ್ಲಿನ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಹೆಸರು ಯಶಸ್ಸು ಜೀವನದ ಗುರಿ ಆನಂದ ನನಗೆ ಜೀವನದಲ್ಲಿ ಎರಡು ಬೇಕು ಯಶಸ್ಸು ಬೇಕು ಆನಂದ ಬೇಕು ಆದರೆ ಎರಡನ್ನೂ ನಾನು ಗಳಿಸ್ತೀನಿ ನನ್ನ ಆತ್ಮ ಸಾಕ್ಷಾತ್ಕಾರ ಅಂತಿಮವಾಗಿ ಮಾಡಿಕೊಳ್ತೀನಿ ಆದರೆ ಈ ಪ್ರಪಂಚದಲ್ಲಿ ಇರುವಾಗ ನನ್ನ ದೇಹದಲ್ಲಿರುವಾಗ ಜೀವನದಲ್ಲಿನ ಗುರಿಯನ್ನು ಸಾಧನೆ ಮಾಡ್ತೀನಿ ಆ ಜೀವನದ ಗುರಿ ಸಾಧನೆಗಾಗಿ ಬೇಕಾದ ಜ್ಞಾನ ಮತ್ತು ಕ್ರಿಯಾ ಕೌಶಲ್ಯವನ್ನು ಸಂಪಾದನೆ ಮಾಡ್ತೀನಿ ಅದೇ ರೀತಿ ಬೇರೆಯವರಲ್ಲಿ ಕೆಲಸ ಮಾಡಿಸ್ಕೋಬೇಕಂದ್ರೆ ನನ್ನ ಪರಿಣಾಮಕಾರಿ ವಿಚಾರ ಸಂವಹನ ಕೌಶಲ್ಯ ಜ್ಞಾಪಕ ಶಕ್ತಿ ಜನಸಂಬಂಧ ಕೌಶಲ್ಯ ಈ ಮನೋಭಾವವನ್ನು ಬದಲಾಯಿಸುವ ಕೌಶಲ್ಯವನ್ನು ಬೆಳೆಸ್ಕೊಳ್ತೀನಿ ಅದಕ್ಕಿಂತ ಮುಖ್ಯವಾಗಿ ನನ್ನ ಮನೋಭಾವವನ್ನು ಸಕಾರಾತ್ಮಕವನ್ನು ಮಾಡ್ಕೊಳ್ತೀನಿ ನನ್ನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತೀನಿ ಉತ್ಸಾಹವನ್ನು ತುಂಬಿಕೊಳ್ತೀನಿ ಜೀವನದಲ್ಲಿ ಏನೇ ನನ್ನ ಗುರಿ ಸಾಧನೆಗೆ ತೊಂದರೆ ತಾಪತ್ರೆಗಳು ಬಂದರೆ ಸಣ್ಣದು ದೊಡ್ಡದು ಬೃಹದೋಕಾರವಾದ ಅಡಚಣೆಗಳು ಬಂದರೆ ನದಿ ತನ್ನ ಗುರಿಯನ್ನು ತಲುಪುವಂತೆ ಆ ಎಡಚಣಗಳ ಮೀರಿ ಬೆಟ್ಟ ಬಂದರೂ ಅದನ್ನು ಬಳಸಿಕೊಂಡು ಹೋಗುವಂತೆ ನನ್ನ ಜೀವನದ ಗುರಿಯನ್ನು ನಾನು ಸಾಧನೆ ಮಾಡಿ ಜೀವನದಲ್ಲಿನ ಗುರಿಯನ್ನು ಸಾಧಿಸ್ತೀನಿ ಅದಕ್ಕಾಗಿ ನನ್ನ ಜೀವನದಲ್ಲಿ ಬೇಕಾದಂಥ ಸ್ವಶಿಸ್ತು ಮತ್ತು ಸ್ವನಿಯಂತ್ರಣ ನನ್ನ ಜೀವನದ ನದಿಗಳ ಎರಡು ದಡಗಳನ್ನು ಹಾಕ್ಕೊಳ್ತೀನಿ ಮೀರೋದಿಲ್ಲ ಯಾವುದೇ ಕಾರಣದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಚಿಂತೆ ಪಡೋದಿಲ್ಲ ನನ್ನ ಜೀವನದಲ್ಲಿನ ಗುರಿಯನ್ನು ಸಾಧಿಸ್ತೀನಿ ನಾನು ಯಶ್ ಆನಂದವನ್ನು ಗಳಿಸ್ತೀನಿ ಯಶಸ್ಸು ಗಳಿಸ್ತೀನಿ ನಾನು ವಿಜೇತ ನನ್ನಲ್ಲಿ ಶಕ್ತಿ ಇದೆ ನನ್ನಲ್ಲಿ ಬಲ ಇದೆ ನನ್ನಲ್ಲಿ ಸಾಮರ್ಥ್ಯವಿದೆ ನಾನು ವಿಜೇತ ನಾನು ವಿಜೇತ ನಾನು ವಿಜೇತ

ನಾನು ಹೇಳುವ ಸೂಚನೆಗಳನ್ನು ಕೇಳ್ಕೊಳ್ಳಿ ಅದರಂತೆ ಅನುಷ್ಠಾನ ಮಾಡಿ ಹತ್ತು ಈ ಪ್ರಪಂಚಕ್ಕೆ ಬನ್ನಿ ಒಂಬತ್ತು ನೀವು ಹೇಳಿರೋ ಇರುವಂಥ ಕೊಠಡಿಗೆ ಬನ್ನಿ ಎಂಟು ನಿಮ್ಮ ದೇಹಕ್ಕೆ ವಾಪಸ್ಸು ಬನ್ನಿ ದೇಹದ ಅರಿವು ನಿಮಗಾಗಲಿ ಏಳು ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿ ಆರು ಭುಜವನ್ನು ಸ್ವಲ್ಪ ಅಲ್ಲಾಡಿಸಿ ಐದು ನಿಮ್ಮ ತೊಡೆಯನ್ನು ಸ್ವಲ್ಪ ಅಲುಗಾಡಿಸಿ ನಾಲ್ಕು ನಿಮ್ಮ ಕಾಲುಗಳನ್ನು ಸ್ವಲ್ಪ ಹಾಗೆ ಮೂವ್ ಮಾಡಿ ಮೂರು ನಿಮ್ಮ ಎರಡು ಕೈಗಳಿಂದ ನಿಮ್ಮ ತೊಡೆ ಮತ್ತು ಮಂಡಿಯನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ದೇಹದ ಸಂಪೂರ್ಣ ಅನುಭವ ಬರಲಿ ಮೂರು ಎರಡು ಕೈಗಳನ್ನು ಉಜ್ಜಿ ಮಾಕವನ್ನು ಸವರಿ ನಿಧಾನವಾಗಿ ಕಣ್ಣು ಸವರಿ ಆರೆ ತೆಗೆಯೋದಕ್ಕೆ ತೆಗೆಯೋದಕ್ಕೂಂತ ಮುಂಚೆ ಒಂದು ಶಾಂತಿ ಮಂತ್ರವನ್ನು ಹೇಳೋಣ ಒಟ್ಟಿಗೆ ಹೇಳುವ ಇದರ ಅರ್ಥವನ್ನು ನೀವು ತಿಳ್ಕೊಂಡಿದ್ದೀರಾ ಓಕಿನಃ ಸರ್ವೇ ಸರ್ವೇ ಸಂತು ನಿರಾಮಯ सर्वे भद्राणि पश्यन्तु मा कश्चित् दुःख भाग् भवेत् ॐ शान्तिः 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 हरिः ॐ श्री गुरुभ्यो नमः हरिः ॐ ಎಲ್ಲರಿಗೂ ಮಂಗಳವಾಗಲಿ ನಮಸ್ಕಾರ ನಮಸ್ಕಾರ ಇದು ಗೋನ್ ಗೋನಾ ಶೇಷಾದ್ರಿ ಮಾತನಾಡ್ತಾ ಇರೋದು ಈಗ ನಿಮಗೆ ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡೋದಕ್ಕೆ ಕೆಲವು ಸೂಚನೆಗಳನ್ನ ಕೊಡ್ತೀವಿ ಈ ಧ್ಯಾನಗಳನ್ನು ನೀವು ಶ್ರದ್ಧೆ ವಿಶ್ವಾಸ ಮತ್ತು ನಂಬಿಕೆಯಿಂದ ಅನುಷ್ಠಾನ ಮಾಡಿದರೆ ಬಹಳಷ್ಟು ಅನುಕೂಲಗಳು ಪ್ರಯೋಜನಗಳು ಆಗುತ್ತೆ ನಿಮಗೆ ಈಗಾಗಲೇ ತರಬೇತಿ ಮಾಡಿರುವಂತೆ ಪ್ರಾಣಾಯಾಮವನ್ನು ಮುಗಿಸಿ ನಂತರ ಒಂದು ಆಸನದ ಮೇಲೆ ಕುಳಿತುಕೊಳ್ಳಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಧ್ಯಾನವನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ನಿಮ್ಮ ಹೊರಗಡೆ ನಿಶಬ್ದವಾಗಿರುವುದನ್ನು ಗಮನಿಸಿ ಮತ್ತು ನಿಮ್ಮ ಒಳಗಡೆ ನಿಶಬ್ದವಾಗಿದೆ ಈಗ ನಿಧಾನವಾಗಿ ನಮ್ಮ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡಿ ಹಾಗೂ ಅವುಗಳ ಕಾರ್ಯಗಳನ್ನು ಗಮನಿಸಿ ನಿಮ್ಮೆಲ್ಲ ಗಮನ ನಿಮ್ಮ ಬಲಕಾಲ ಬೆರಳು ಬಲ ಪಾದ ಹಿಮ್ಮಡಿಯ ಹತ್ರ ಇರಲಿ ನಿಮ್ಮ ಗಮನವನ್ನು ನಿಮ್ಮ ಎಡ ಕಾಲು ಬೆರಳು ಎಡಪಾದ ಎಡ ಹಿಮ್ಮಡಿಗೆ ಸ್ಥಳಾಂತರ ಮಾಡಿ ಈಗ ನಿಮ್ಮ ಮೊಣಕಾಲನ ಮನಸ್ಸಿನ ಮೂಲಕ ಸಡಿಲ ಮಾಡಿ ನಿಮ್ಮೆಲ್ಲ ಗಮನ ಈಗ ನಿಮ್ಮ ಎಡ ಮೊಣಕಾಲ ಹತ್ತಿರ ಬರಲಿ ಬಹಳ ಒಳ್ಳೆಯದು ಈಗ ನಿಮ್ಮ ಗಮನ ಬಲ ಕಾಲಿನ ಮೇಲ್ಭಾಗ ಮಂಡಿಯ ಕೆಳಭಾಗ ಬರ ಕಾಲಿನ ಕಂಬ ಅಲ್ಲಿ ಸಡಿಲ ಮಾಡಿ ನಿಮ್ಮೆಲ್ಲ ಗಮನ ನಿಮ್ಮ ಎಡ ಕಾಲನ್ನ ಹತ್ರ ಇರಲಿ ಭಾಳ ಒಳ್ಳೆಯದು ಮನಸ್ಸಿನ ಮೂಲಕ ನಿಮ್ಮ ಬಲ ಮಂಡಿಯನ್ನು ಸಡಿಲ ಮಾಡಿ ಅಲ್ಲಿ ಸ್ವಲ್ಪ ಬಿಗಿಯಿದೆ ಹಾಗೆ ನಿಮ್ಮ ಎಡ ಮಂಡಿ ಮನಸ್ಸಿನ ಮೂಲಕ ಸಡಿಲ ಮಾಡಿ ನಿಮ್ಮ ಗಮನವನ್ನು ಈಗ ನಿಮ್ಮ ಬರ ತೊಡೆಗೆ ಸ್ಥಳಾಂತರ ಮಾಡಿ ಎಡತೊಡೆ ನಿಮ್ಮ ಜನನೇಂದ್ರಿಯಗಳು ನಿಮ್ಮೆಲ್ಲ ಗಮನ ನಿಮ್ಮ ಹೊಟ್ಟೆಯ ಒಳಭಾಗಕ್ಕೆ ಬರಲಿ ಅಲ್ಲಿ ಮಹಾನ್ ಪವಾಡ ನಡೀತಾ ಇದೆ ಹಾಕಿದ ಆಹಾರವೆಲ್ಲ ಜೀರ್ಣವಾಗ್ತಾಯಿದೆ ಅಲ್ಲಿನ ಬೇರೆ ಅಂಗಾಂಗಗಳು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾಯಿವೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ನೋಡಿ ಮನಸ್ಸಿನಲ್ಲೇ ದೇವರಿಗೆ ಕೃತಜ್ಞತೆಯನ್ನು ಹೇಳಿ ಎಂಥ ಒಳ್ಳೆಯಂಥವನ್ನು ಒಳಗಿಟ್ಟಿದೆಯಾ ಪರಮಾತ್ಮ ನಿಮ್ಮೆನ್ನ ಗಮನ ನಿಮ್ಮ ಶ್ವಾಸಕೋಶದ ಹತ್ರ ಬರಲಿ ಗಾಳಿ ಒಳಗಡೆ ಹೋದಾಗ ನಿಮ್ಮ ಶ್ವಾಸಕೋಶ ಉಬ್ಬುತ್ತಾ ಇದೆ ಗಾಳಿ ಹೊರಗಡೆ ಬಂದಾಗ ನಿಮ್ಮ ಶ್ವಾಸಕೋಶ ಕುಗ್ಗುತ್ತಾ ಇದೆ ಈಗ ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಹತ್ರ ಬರಲಿ ನೋಡಿ ಒಂದು ಮಹಾನ್ ಪವಾಡ ನಡೀತಾ ಇದೆ ಸಾವಿರಾರು ಲೀಟ್ರ್ಗಳ ರಕ್ತವನ್ನು ಪಂಪ್ ಮಾಡ್ತಾಯಿದೆ ಒಂದು ಸಣ್ಣ ಯಂತ್ರ ಎಂಥ ಒಳ್ಳೆಯ ಯಂತ್ರ ಪರಮಾತ್ಮ ಕೊಟ್ಟಿದ್ದಾರೆ ನೋಡಿ ಹಗಲು ರಾತ್ರಿ ಒಂದೇ ಸಮನೆ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದೆ ನೀವು ಎಚ್ಚರವಾಗಿರುವಾಗ ನೀವು ಕನಸಲ್ಲಿದ್ದಾಗ ನೀವು ದೀರ್ಘನಿದೆಯಲ್ಲಿದ್ದಾಗ ಏನೇ ಆಗಲಿ ಅದರ ಪಾಡಿಗೆ ಹಾಡ್ಗದು ಕೆಲಸವನ್ನು ಮಾಡ್ತಾಯಿದೆ ಅದಕ್ಕೆ ವಾರದ ರಜದಿಂದಲ್ಲ ಹಬ್ಬದ ದಿನ ರಜೆವಿಲ್ಲ ಒಂದೇ ಸಮನೆ ಹಗಲು ರಾತ್ರಿ ಎಂದೆ ನಾವು ಹುಟ್ಟದಾಗಲಿಂದ ಕೆಲಸ ಮಾಡ್ತಾಯಿದ್ದೆ ಎಂಥ ಒಳ್ಳೆಯ ಯಂತ್ರ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಮನಸ್ಸಿನಲ್ಲೇ ದೇವರಿಗೆ ಕೃತಜ್ಞತೆ ಎಂದು ಹೇಳಿ ಈಗ ನಿಮ್ಮ ಗಮನವನ್ನು ನಿಮ್ಮ ಬರಭುಜದ ಹತ್ರ ಬರಲಿ ಅಲ್ಲಿ ಸ್ವಲ್ಪ ಬಿಗಿಯಿದೆ ಮನಸ್ಸನ್ನು ಕಳಿಸಿ ಅಲ್ಲಿ ಸಡಿಲ ಮಾಡಿ ಆಹಾ ಭಾಳ ಒಳ್ಳೆಯದು ಈಗ ನಿಮ್ಮ ಗಮನ ಬಾಲಮಣಕಾಯಿ ಹತ್ರ ಬರಲಿ ಈಗ ನಿಮ್ಮ ಬಲಕೈ ಮಣಿಕಟ್ಟು ರೈಟ್ ರಿಸ್ಟ್ ಅಂತಾರೆ ಅಲ್ಲಿ ಸ್ವಲ್ಪ ಸಡಿಲೆ ಮಾಡಿ ಈಗ ನಿಮ್ಮ ಬಲಕೈ ಬೆರಳುಗಳನ್ನು ಸಡಿಲ ಮಾಡಿ ಭಾಳ ಒಳ್ಳೆಯದು ನಿಮ್ಮೆಲ್ಲರ ಗಮನ ನಿಮ್ಮ ಎಡಭುಜದ ಹತ್ರ ಬರಲಿ ಎಡಮಣಕಾಯಿ ಎಡಕಾಯಿ ಮಣಿಕಟ್ಟು ಎಡಕಾಯಿ ಬೆರಳುಗಳು ಭಾಳ ನೀವು ಮಾಡ್ತಾ ಇರೋ ಕೆಲಸಕ್ಕೆ ಇಂಗ್ಲೀಷ್ನಲ್ಲಿ ಥಾಟ್ ಮಸಾಜಿಂಗ್ ಅಂತಾರೆ ಅಂದರೆ ಮನಸ್ಸಿನ ಮೂಲಕ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡ್ತಾಯಿದ್ದೀರ ಹಾಗೆ ಅವುಗಳ ಕೆಲಸ ಎಷ್ಟು ಸಮರ್ಪಕವಾಗಿ ಇದೆ ಎಷ್ಟು ಆರೋಗ್ಯವಾಗಿದೆ ಎಂಬುದನ್ನು ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲ ಗಮನ ನಿಮ್ಮ ಗಂಟಲ ಹತ್ರ ಬರಲಿ ಹಾಗೆಯೇ ಮೇಲೆ ಬನ್ನಿ ನಿಮ್ಮ ಗಲ್ಲ ಬಹಳ ಒಳ್ಳೆಯದು ನಿಮ್ಮ ಗಮನ ನಿಮ್ಮ ತುಟಿಗಳತ್ರ ಬರಲಿ ತು ತುಟಿಯ ಭಾಗವನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ ಅದು ಮಾಡಬೇಕಂದ್ರೆ ನಿಮ್ಮ ತುಟಿ ಮೇಲೆ ಸುಂದರವಾದ ಮುಗುಳ್ನೆಗೆ ಬರಲಿ ಹಸನ್ಮುಖಿ ಸದಾ ಸುಖಿ ಮುಗುಳ್ನಗೆ ಇರುವುದರಿಂದ ನಿಮ್ಮ ಮುಖದ ಮಾಂಸಖಂಡಗಳು ಸಡಿಲವಾಗತ್ತೆ ನಿಮ್ಮಲ್ಲಿರುವಂಥ ಚಿಂತೆ ಮತ್ತು ವ್ಯಾಕುಲತೆ ಹೋಗುತ್ತೆ ನಿಮ್ಮ ಕೋಪ ಕಮ್ಮಿ ಆಗತ್ತೆ ನಿಮ್ಮ ಆರೋಗ್ಯ ಹೆಚ್ಚತ್ತೆ ನಿಮ್ಮ ಆಯಸ್ಸು ಹೆಚ್ಚತ್ತೆ ಹೆಚ್ಚು ಜನ ಸ್ನೇಹಿತರಾಗ್ತಾರೆ ಸ್ನೇಹ ಹೆಚ್ಚಾಗತ್ತೆ ಬಂಧುಗಳು ಹೆಚ್ಚುತ್ತಾರೆ ಬಂಧುತ್ವ ಹೆಚ್ಚತ್ತೆ ನೀವು ನೋಡೋದಕ್ಕೆ ಹೆಚ್ಚಾಗಿ ಚೆನ್ನಾಗಿ ಕಾಣ್ತೀರ ಅದಕ್ಕಿಂತ ಮುಖ್ಯವಾಗಿ ಸರ್ವ ವಿಧವಾದ ಯಶಸ್ಸು ಸಿಗತ್ತೆ ಅದಕ್ಕಿಂತ ಹೆಚ್ಚು ನಿಮಗೂ ಆನಂದ ಬೇರೆಯವ್ರಿಗೂ ಆನಂದ ಮುಗುಳ್ನೆಗೆಯಿಂದ ಇರುವುದರಿಂದ ಈ ಮುಗುಳ್ನೆಗೆ ದುಡ್ಡು ಕಾಸು ಏನು ವ್ಯಯವಾಗೋದಿಲ್ಲ ಅದರಿಂದ ದಯವಿಟ್ಟು ಮುಗುಳ್ನೆಗೆ ಮಾಡ್ತಾ ಇರಿ ಹಾಗೇ ಮುಗುಳ್ನೆಗೆ ಇರಲಿ ನಿಮ್ಮ ಗಮನ ನಿಮ್ಮ ತುಟಿ ಮೇಲೆ ಇರುವಾಗ ನಂತರವೂ ಕೂಡ ಸದಾ ನಿಮ್ಮ ಮುಖದಲ್ಲಿ ಮುಗುಳ್ನೆಗೆ ಇರಲಿ ಭಾಳ ಒಳ್ಳೆಯದು ಈಗ ನಿಮ್ಮ ಗಮನ ನಿಮ್ಮ ಮೂಗಿನ ಹೊಳ್ಳೆಗಳ ಹತ್ರ ಬರಲಿ ತಣ್ಣಗಿರೋ ಗಾಳಿ ಒಳಗಡೆ ಹೋಗ್ತಾ ಇದೆ ಬಿಸಿ ಗಾಳಿ ಹೊರಗಡೆ ಬರ್ತಾ ಇದೆ ಹಾಗೇ ನೋಡಿ ಈಗ ಕಣ್ಣಿನ ರೆಪ್ಪೆ ಕಣ್ಣಿನ ಗುಡ್ಡೆಯನ್ನು ಸಡಿಲ ಮಾಡಿ ಅಲ್ಲಿ ಸ್ವಲ್ಪ ಬಿಗಿಯಿದೆ ಈ ರೀತಿ ಮನಸ್ಸಿನ ಮೂಲಕ ನಿಮ್ಮ ಕಣ್ಣಿನ ರೆಪ್ಪೆ ಕಣ್ಣಿನ ಗುಡ್ಡೆಯನ್ನು ಸಡಿಲ ಮಾಡೋದ್ರಿಂದ ನಿಮ್ಮ ದೃಷ್ಟಿ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಈಗ ನಿಮ್ಮ ಎರಡು ಹುಬ್ಬುಗಳನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ ಎರಡು ಹುಬ್ಬುಗಳ ಮಧ್ಯಭಾಗಕ್ಕೆ ಬನ್ನಿ ಒಳಗಡೆ ಕಣ್ಣನ್ನು ತಿರುಗಿಸಬೇಡಿ ಮನಸ್ಸು ಅಲ್ಲಿ ಹೋಗಲಿ ಎರಡು ಹುಬ್ಬುಗಳ ಮಧ್ಯಭಾಗ ಭ್ರೂ ಮಧ್ಯ ಅಂತರ್ಚಕ್ಷು ಇರುವ ಜಾಗ ಜ್ಞಾನಚಕ್ಷು ಒಳಗಣ್ಣು ಇರುವ ಜಾಗ ಎರಡು ಹುಬ್ಬುಗಳ ಮಧ್ಯಭಾಗ ಈಗ ನಿಮ್ಮ ಹಣೆಯನ್ನು ಸಡಿಲೆ ಮಾಡಿ ನಿಮ್ಮ ತರಿಣವು ಇತ್ಯಾದಿಗಳೆಲ್ಲ ಹೊರಟು ಹೋಗ್ತಾಯಿವೆ ಬಹಳ ಒಳ್ಳೆಯದು ಈಗ ನಿಮ್ಮೆಲ್ಲ ಗಮನ ನಿಮ್ಮ ಬೆನ್ನೆಲುಬಿನ ಕೆಳಭಾಗಕ್ಕೆ ಬರಲಿ ಒಂದೊಂದೇ ಎಲುಬಾಗಿ ಮೇಲೆ ಬನ್ನಿ ಹಾಂ ಭಾಳ ಒಳ್ಳೆಯದು ಅಲ್ಲೆಲ್ಲ ನಿಮ್ಮ ನರಮಂಡಲಗಳಿವೆ ಕುಂಡಿರಿ ಶಕ್ತಿ ಸುಪ್ತವಾಗಿದೆ ಮೂಲಾಧಾರ ಚಕ್ರ ಇರೋ ಜಾಗ ಬೆನ್ನೆಲುಬಿನ ಕೆಳಭಾಗದಲ್ಲಿದ್ದೀರಾ ಈಗ ಒಂದೊಂದೇ ಎಲುಬಾಗಿ ಮೇಲೆ ಬನ್ನಿ ಮೇಲೆ ಬರ್ತಾ 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 ಆ ಭಾಗದ ಎಲ್ಲ ಆ ಭಾಗವನ್ನೆಲ್ಲ ಮನಸ್ಸಿನ ಮೂಲಕ ಸಳೆನೆ ಮಾಡಿ ನಿಧಾನವಾಗಿ ನಿಧಾನವಾಗಿ ಬೇಗ ಬೇಡ ಹೀಗೆ ಮಾಡ್ತಾ ಇರೋದ್ರಿಂದ ನಿಮ್ಮ ಬೆನ್ನೆಲುಬು ನೆಟ್ಟಗಾಗ್ತಾ ಇದೆ ಇದು ಒಳ್ಳೆಯ ಲಕ್ಷಣ ಹಾಗೆಯೇ ಬನ್ನಿ ನಿಧಾನಕ್ಕೆ ನಿಮ್ಮ ಬೆನ್ನೆಲುಬಿನ ಇದ್ದೀರಾ ಮತ್ತು ಹಾಗೆಯೇ ಬನ್ನಿ ಬೆನ್ನೆಲುಬು ಇದೆ ಅಲ್ಲಿನ ನರಗಳೆಲ್ಲ ಚೆನ್ನಾಗಿ ಕ್ರಿಯೆ ಮಾಡ್ತಾಯಿವೆ ಹಾಗೇ ಮೇಲೆ ಬನ್ನಿ ಮೇಲೆ ಬನ್ನಿ ನೆತ್ತಗಿದೆ ನಿಮ್ಮ ಬೆನ್ನೆಲುಬು ಕತ್ತಿನ ಹಿಂಭಾಗವನ್ನು ಸಡಿಲ ಮಾಡಿ ತರೆಯ ಹಿಂಭಾಗ ತಲೆಯ ಮೇಲ್ಭಾಗ ಈಗ ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡಿದ್ದೀರಾ ಇಂಗ್ಲೀಷ್ನಲ್ಲಿ ಥಾಟ್ ಮಸಾಜಿಂಗ್ ಅಂತಾರೆ ಎಣ್ಣೆ ಹಾಕಿ ಉಜ್ಜೋದಕ್ಕಿಂತ ಇದು ಬಹಳ ಪರಿಣಾಮಕಾರಿ ಮನಸ್ಸಿನ ಮೂಲಕ ನಮ್ಮ ಮನಸ್ಸನ್ನು ಕಳಿಸಿ ಯಾವ ಯಾವ ಭಾಗದಲ್ಲಿ ಬಿಗಿಯಿತ್ತೋ ಅಲ್ಲಿ ಸಡಿನ ಮಾಡಿದ್ದೀರ ಹಾಗೆ ನಿಮ್ಮ ಆಟೋ ಸಜೆಷನ್ ಅಂತಾರೆ ಅದರ ಮೂಲಕ ಆ ದೇಹದ ಭಾಗಗಳು ಚೆನ್ನಾಗಿ ಕೆಲಸ ಮಾಡ್ತಾಯಿವೆ ಎಂಬ ಸೂಚನೆಗಳನ್ನು ಕೊಡ್ತಾ ಇದ್ದೀರ ಆರೋಗ್ಯ ಹೆಚ್ಚುತ್ತೆ ದೇಹದ ಎಲ್ಲ ಭಾಗವನ್ನು ಸಡಿಲ ಮಾಡಾಯಿತು ಈಗ ಒಂದು ವಿಶೇಷ ಅನುಭವವನ್ನು ಪಡ್ಕೊಳ್ಳೋಣ ದೇಹಾತೀತ ಅನುಭವ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ನಿಮ್ಮ ದೇಹ ಕೂತಿದೆ ಈಗ ನಿಮ್ಮ ದೇಹವನ್ನು ಬಿಟ್ಟು ಹೊರಗೆ ಬನ್ನಿ ಹೊರಗೆ ಬಂದು ನಿಮ್ಮ ದೇಹದ ಮುಂಭಾಗವನ್ನು ನೋಡಿ ಹಿಂದೆ ಹೋಗಿ ನಿಮ್ಮ ದೇಹದ ಹಿಂಭಾಗವನ್ನು ನೋಡಿ ನಿಮ್ಮ ದೇಹದ ಬಲಭಾಗ ನಿಮ್ಮ ದೇಹದ ಎಡಭಾಗ ಈಗ ನೀವು ನಿಮ್ಮ ದೇಹದಲ್ಲಿಲ್ಲ ನಿಮ್ಮ ತಾದಾತ್ಮತೆ ನಿಮ್ಮ ಮನಸ್ಸು ಬುದ್ಧಿ ಜೊತೆ ಮನಸ್ಸು ಬುದ್ಧಿ ಜೊತೆ ಸೇರಿಕೊಂಡು ಸೂಕ್ಷ್ಮ ಶರೀರ ಅಂತಾರೆ ಅದನ್ನು ಸೇರಿಕೊಂಡು ನಿಮ್ಮ ಸ್ಥೂಲ ಶರೀರವನ್ನು ನೋಡ್ತಾ ಇದ್ದೀರಾ ಪಂಚ ಜ್ಞಾನೇಂದ್ರಿಗಳು ಮತ್ತು ಪಂಚ ಕರ್ಮೇಂದ್ರಿಗಳಿಂದ ಕೂಡಿರುವ ನಿಮ್ಮ ಸ್ಥೂಲ ಶರೀರ ಗ್ರಾಸ್ ಬಾಡಿ ನೋಡ್ತಾ ಇದ್ದೀರಾ ಹೊರಗಡೆಯಿಂದ ಈ ನೀವು ಕುಳಿತಿರೋ ಕೊಠಡಿಯ ಚಾವಣಿ ಹತ್ರ ಹೋಗಿ ಕೋಟದ ರೂಫ್ ಅಲ್ಲಿಂದ ನೋಡಿ ನಿಮ್ಮ ದೇಹ ಕೂತಿದೆ ನೀವು ದೇಹ ದೇಹದಲ್ಲಿಲ್ಲ ದೇಹದಿಂದ ಹೊರಗೆ ಬಂದಿದ್ದೀರಾ ನಿಮ್ಮ ಮನಸ್ಸು ಬದ್ಧ ಚದು ಸೇರಿ ನಿಮ್ಮ ದೇಹವನ್ನು ನೋಡಿದಿರಿ ನಿಮ್ಮ ಸ್ಥೂಲ ಶರೀರವನ್ನು ನೋಡಿದಿರಿ ಈಗ ನಿಮ್ಮ ಮನಸ್ಸನ್ನು ನೋಡಿ ನಿಮ್ಮ ಬುದ್ಧಿಯಲ್ಲಿ ಆಲೋಚನೆಗಳ ಪ್ರವಾಹ ಬಂದು ಹೋಗ್ತಾಯಿವೆ ಥಾಟ್ ಪೆರೇಡ್ ಅಂತಾರೆ ಯಾವುದೇ ಒಂದು ಆಲೋಚನೆಯನ್ನು ತಡಿಬೇಡಿ ಒಳ್ಳೆಯ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರಲಿ ನಿಮಗೂ ನಿಮ್ಮಲ್ಲಿ ಬರುವಂಥ ಆಲೋಚನೆಗಳಿಗೂ ಸಂಬಂಧವಿಲ್ಲ ನೀವು ನಿಮ್ಮ ಮನಸ್ಸು ಬುದ್ಧಿಯಲ್ಲ ಮನಸ್ಸು ಬುದ್ಧಿಯಿಂದ ಹೊರಗೆ ಬಂದು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಿರುವ ಆಲೋಚನೆಗಳ ಪ್ರವಾಹವನ್ನು ನೋಡ್ತಾ ಇದ್ದೀರ ಪ್ರೇಕ್ಷಕನಂತೆ ಸಾಕ್ಷಿಯಂತೆ ನೋಡ್ತಾ ಇದ್ದೀರ ಮನಸ್ಸಿಂದ ಹೊರಗೆ ಬಂದಿದ್ದೀರಾ ಈಗ ನಿಮಗೆ ರೆಕ್ಕೆ ಬಂದಿದೆ ಮೇಲೆ ಹಾರಿ ಮೇಲೆ ಹೋಗಿ ನೀವು ಕುಳಿತಿರುವಂಥ ಕಟ್ಟಡ ಕಾಣಿಸ್ತಾ ಇದೆ ಮತ್ತೆ ಮೇಲೆ ಹೋಗಿ ಈ ಕುಳಿತಿರುವಂಥ ನಿಮ್ಮ ಬಡಾವಣೆ ಇನ್ನ ಮೇಲೆ ಹೋಗಿ ನಿಮ್ಮ ಊರು ಇನ್ನ ಮೇಲೆ ಹೋಗಿ ನಮ್ಮ ರಾಜ್ಯ ಇನ್ನ ಮೇಲೆ ಮೇರೆ ಮೇಲೆ ನಮ್ಮ ರಾಷ್ಟ್ರ ಇನ್ನ ಮೇಲೆ ಹೋಗಿ ಮೋಡಗಳನ್ನು ದಾಟಿ ಮೇಲೆ ಹೋಗಿ ಮೋಡಗಳನ್ನು ದಾಟಿ ಹೋಗೋದೊಂದು ವಿಶೇಷ ಅನುಭವ ಮೋಡಗಳನ್ನು ದಾಟಿ ಮೇಲೆ ಹೋದ ಮೇಲೆ ಈಗ ಕೆಳಗಡೆ ಭೂಮಿ ಕಾಣಿಸ್ತಾ ಇದೆ ಭೂಮಿ ಸಣ್ಣ ಉಂಡೆಯಂತೆ ಕಾಣಿಸ್ತಾ ಇದೆ ಮಣ್ಣಿನ ಉಂಡೆಯಂತೆ ಮತ್ತೆ ಮೇಲೆ ಹೋಗಿ ಕೆಳಗಡೆ ಕಾಣಿಸ್ತಾ ಇದೆ ನಮ್ಮ ಸೌರ ಮಂಡಲ ಮತ್ತು ಮೇಲೆ ಹೋಗಿ ಬಹಳ ಮೇಲೆ ಹೋಗಿ ಬಹಳ ಮೇಲೆ ಇನ್ನ ಮೇಲೆ ಹೋಗಿ ಕೆಳಗೆ ಬರಬೇಡಿ ಮೇರೆ 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 ಈಗ ವಿಶಾಲವಾದ ಬ್ರಹ್ಮಾಂಡದಲ್ಲಿದ್ದೀರಾ ವಿಶಾಲವಾದ ಬ್ರಹ್ಮಾಂಡ ಎಲ್ಲೆಲ್ಲಿ ನೋಡಿದ್ರು ನೀಲಿ ಆಕಾಶ ಮೇಲೆ ನೀಲಿ ಆಕಾಶ ಕೆಳಗಡೆ ನೀಲಿ ಆಕಾಶ ಬರಗಡೆ ನೀಲಿ ಆಕಾಶ ಎಡಗಡೆ ನೀಲಿ ಆಕಾಶ ನಮ್ಮ ಸೌರ ಮಂಡಲಿಂದ ಬಹಳಷ್ಟು ಮೇಲೆ ಹೋಗಿದ್ದೀರಾ ಶುದ್ಧ ನೀಲಿ ಆಕಾಶದಲ್ಲಿದ್ದೀರಾ ನಮ್ಮ ಸೌರ ಮಂಡಲದಂತೆ ಕೋಟ್ಯಾಂತರ ಸೂರ್ಯರಿದ್ದಾರೆ ದೂರ ದೂರದಲ್ಲಿ ನೀವು ಶುದ್ಧ ನೀಲಿ ಆಕಾಶದಲ್ಲಿದ್ದೀರಾ ಆನಂದವಾಗಿ ಹಾರಾಡ್ತಾಯಿರಿ ಆನಂದವಾಗಿ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಮೇಲೆ ಇದ್ದೀರಾ ಹಾಗೆ ಆನಂದವಾಗಿ ಹಾರಾಡ್ತಾ ಇದೆ ಈಗ ವಾಪಸ್ಸು ಬನ್ನಿ ನಮ್ಮ ಸೌರಮಂಡಲಕ್ಕೆ ಮೇಲಿಂದ ಬನ್ನಿ ನಮ್ಮ ಸೌರಮಂಡಲ ಕಾಣಿಸ್ತಾ ಇದೆ ಹತ್ತಿರ ಬನ್ನಿ ಸ್ಪಷ್ಟವಾಗಿದೆ ಇನ್ನು ಹತ್ತಿರ ಬನ್ನಿ ನಮ್ಮ ಭೂಮಿಯನ್ನು ಹುಡುಕಿ ಬಂದು ಬಂತು ಮೋಡಗಳನ್ನು ದಾಡಿ ಕೆಳಗೆ ಬನ್ನಿ ಕೆಳಗೆ ಬಂದರೆ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ ಇದೆ ಸುಂದರವಾದ ಪ್ರಶಾಂತವಾದ ನಿರ್ಮಲವಾದ ಗಿರಿಧಾಮ ನಿಮ್ಮ ಅಚ್ಚು ಮೆಚ್ಚಿನ ಗಿರಿಧಾಮ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ 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 ನಿಮ್ಮ ಅಚ್ಚು ಮೆಚ್ಚಿನ ಗಿರಿಧಾಮ ಶಾಂತವಾದ ನಿರ್ಮಲವಾದ ಮನೋಹರವಾದ ಪ್ರದೇಶ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಧಾನ ಕೆಳಗೆ ಬನ್ನಿ ಕೆಳಗೆ ಬಂದು ನಿಮಗಾಗ ಒಂದು ವಿಶೇಷವಾದ ಆಸನ ಇದೆ ಕುಳಿತುಕೊಳ್ಳಿ ರಿಲ್ಯಾಕ್ಸ್ 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 ನಿಮ್ಮ ದೇಹದಲ್ಲಿ ಬಿಗಿಯಿಲ್ಲ ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ ಯಾವುದೇ ಆಲೋಚನೆಗಳಿಲ್ಲ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದೀರ ಸುಂದರವಾದ ಗಿಡ ಮರಗಳಿವೆ ಹೂವಿನ ಗಿಡಗಳಿವೆ ಹತ್ತಿರದಲ್ಲೇ ಸುಂದರವಾದ ನದಿ ಹರಿತಾ ಇದೆ ಜುಳು 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 ಈ ಪ್ರಶಾಂತವಾದ ವಾತಾವರಣದಲ್ಲಿ ಆನಂದವಾಗಿ ಕೂತಿದ್ದೀರಾ ರಿಲ್ಯಾಕ್ಸ್ 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 ನಿಮ್ಮ ನೆಮ್ಮದಿಗೆ ಬನ್ ಭಂಗ ತರುವಂಥ ಜನರಾಗಲಿ ಯಾವುದೂ ಇಲ್ಲ ಆನಂದವಾಗಿದ್ದೀರಾ ಈ ಸುಂದರವಾದ ದೈವಿ ಸಂಗೀತವನ್ನು ಕೇಳ್ತಾ ಕೇಳ್ತಾ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗಲಿ ಜೋಡನಿನಾದ ನಿಮ್ಮ ಮನಸ್ಸನ್ನು ಇನ್ನೂ ಹೆಚ್ಚು ಪ್ರಶಾಂತವನ್ನಾಗಿ ಮಾಡಿದ್ದೀರ ದೇಹದಲ್ಲಿ ಬಿಗಿಯಿಲ್ಲ ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದೀರ ಸಂಗೀತ ನಿಮ್ಮ ಹೆಚ್ ಮನಸ್ಸನ್ನು ಹೆಚ್ಚು ಪ್ರಶಾಂತವನ್ನಾಗಿ ಮಾಡಿದೆ ಈಗ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದಾಗ ನೀಲಿ ಆಕಾಶವನ್ನು ನೋಡಿ ಆ ನೀಲಿ ಅನಂತದ ಸಂಕೇತ ಆ ವಿಶಾಲವಾದ ನೀಲಿ ಆಕಾಶವನ್ನು ನೋಡ್ತಾ ನೋಡ್ತಾ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗತ್ತೆ ವಾಸ್ಟ್ ಬ್ಲೂ ಸ್ಕೈ ಆ ನೀಲಿ ಆಕಾಶದ ಹಿನ್ನೆಲೆಯಲ್ಲಿ ಈಗ ನಿಮ್ಮ ಇಷ್ಟ ದೇವರನ್ನ ಕಾಲಿಂದ ತಲೆವರೆಗೂ ನೋಡಿ പാദന്ത മസ്തകർ നക്കെയ ശരിക ശുക്ലാമ്പരം ബിളിയ ബട്ടയെന്ന് ധരി വിഷ്ണു സർവവ്യാപിയ ശശിവർണം ചന്ദ്രനം തംപാദി ബതുർഭുജം നാല്ക്കു ഭുജറ നോത്തീകര ಪ್ರಸನ್ನ ವದನವನ್ನು ನೋಡಿ ಪ್ರಸನ್ನ ವದನ ಧ್ಯ ನಿಮ್ಮ ಇಷ್ಟ ದೇವರ ಸುಂದರವಾದ ಪ್ರಸನ್ನವಾದ ಮುಖವನ್ನು ನೋಡಿ ಆ ಪ್ರಸನ್ನವಾದ ಮುಖವನ್ನು ನೋಡ್ತಾ ನೋಡ್ತಾ ನಿಮ್ಮ ವದನವೂ ಪ್ರಸನ್ನವಾಗಲಿ ನಿಮ್ಮ ಮುಖವೂ ಪ್ರಸನ್ನವಾಗಲಿ ಫಸ್ಟ್ ನಿಮ್ಮ ದೇವರನ್ನು ನೋಡಿದ್ರಿ ನಂತರ ನಿಮ್ಮ ದೇವರ ಮುಖವನ್ನು ನೋಡಿದ್ರಿ ಮತ್ತೆ ಕಮ್ಮಿ ಮಾಡಿ ಬರೀ ನಿಮ್ಮ ಇಷ್ಟ ದೇವರ ಮುಗುಳ್ನಗೆಯನ್ನು ಮಾತ್ರ ನೋಡಿ ಇದಕ್ಕಂತಾರೆ ರಿಡಕ್ಷನ್ ಆಫ್ ಥಾಟ್ ದೊಡ್ಡ ಆಲೋಚನೆಯಿಂದ ಚಿಕ್ಕದು ನಂತರ ಚಿಕ್ಕದು ಈಗ ನಿಮ್ಮ ಗಮನ ಬರೀ ನಿಮ್ಮ ಇಷ್ಟ ದೇವರ ಸುಂದರವಾದ ಮುಗುಳ್ನಗೆ ನಿಮಗೆ ಇಷ್ಟ ದೇವರ ರೂಪ ಇಲ್ಲದೆ ಹೋದರೆ ಒಂದು ಚಿಹ್ನೆ ಒಂದು ಆದರ್ಶ ಯಾವುದನ್ನಾದರೂ ಒಂದು ಹಿಡ್ಕೊಳ್ಳಿ ನಿಮ್ಮ ಗಮನ ಬರೀ ಅಲ್ಲೇ ಇರಲಿ ನಿಮ್ಮ ಅಚ್ಚುಮೆಚ್ಚಿನ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ ಇಟ್ಕೊಳ್ಳಿ ಆದರೆ ಈ ಕ್ರಿಯೆಯನ್ನು ಮಾಡುವಾಗ ಎಂದಿನಂತೆ ನಿಮ್ಮ ಮಖವು ಪ್ರಸನ್ನವಾಗಿರಲಿ ನಿಮ್ಮ ತುಟಿಯು ಮೇರು ಮುಗುಳ್ನಗೆ ಇರಲಿ ವಿತ್ ಎ ಕಾಮ್ ಸಿರೀನ್ ಫೇಸ್ ಆ್ಯಂಡ್ ಸ್ಮೈಲ್ ಆನ್ ಯುವರ್ ಲಿಪ್ಸ್ ಗೋ ಆನ್ ಲುಕಿಂಗ್ ಅಟ್ ಯುವರ್ ಲಾಡ್ಸ್ ಸ್ಮೈಲಿಂಗ್ ಲಿಪ್ಸ್ ಪ್ಲೀಸ್ ನಿಮ್ಮ ಇಷ್ಟ ದೇವರ ಸುಂದರವಾದ ಮುಗುಳ್ನಗೆಯನ್ನೇ ಅಥವಾ ನಿಮಗೆ ಇಷ್ಟ ದೇವರಿಲ್ದೆ ಹೋದರೆ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ ಇದಕ್ಕಂತಾರೆ ಒನ್ ಮೈನಸ್ ಒನ್ ಮಿಲಿಯನ್ ಅಂದರೆ ನಮಗೆ ಸಾಮಾನ್ಯವಾಗಿ ನೂರಾರು ಲಕ್ಷಾಂತರ ಆಲೋಚನೆಗಳು ನಮ್ಮನ್ನು ಸದೆಬಡಿತಾ ಇರುತ್ತವೆ ಆಲೋಚನೆಗಳ ಪ್ರವಾಹದ ಅವುಗಳಿಂದ ತಪ್ಪಿಸಿಕೊಳ್ಳಲು ಒಂದು ಆಶ್ರಯ ಬೇಕು ಒಂದು ಅವಲಂಬನೆ ಬೇಕು ಆ ಒಂದು ಆಲೋಚನೆ ಇಟ್ಕೊಳ್ಳಿ ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ದಂಗೆ ನೋಡ್ಕೊಳ್ಳಿ ಆದರೆ ಮನಸ್ಸಲ್ಲಿ ಹೋಗುತ್ತೆ ಹೋಗೋದು ಅದರ ಲಕ್ಷಣ ಅದರ ಸ್ವಭಾವ ಚಂಚಲ ಹೋಗಲಿ ಮತ್ತೆ ಕರ್ಕಂಬನ್ನಿ ಹೇಳಿ ಮನಸ್ಸಿಗೆ ಏ ಮನಸ್ಸೇ ಇರು ಮನಸ್ಸಲ್ಲಿ ಓಡಾಡಿದರೆ ಬೇಜಾರು ಮಾಡ್ಕೋಬೇಡಿ ಮತ್ತು ಒಳ್ಳೆ ಮಾತಿನಿಂದ ನಿಮ್ಮ ಮನಸ್ಸನ್ನು ಕರ್ಕಮನ್ನಿ ನಿಮ್ಮ ಅಚ್ಚುಮೆಚ್ಚಿನ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ ಒಂದನ್ನು ಹಿಡ್ಕೊಂಡು ನೂರಾರು ಸಹಸ್ರಾರು ಆಲೋಚನೆಗಳಿಂದ ಬಿಡುಗಡೆ ಮಾಡ್ಕೊಳ್ಳಿ ಹೋಲ್ಡ್ ಆನ್ ಟು ಒನ್ ಆ್ಯಂಡ್ ಗೆಟ್ ರೀಡ್ ಆಫ್ ದಿ ಮಿಲಿಯನ್ಸ್ ಆಫ್ ಥಾಟ್ಸ್ ಆದಷ್ಟು ಜಾಸ್ತಿ ಹೊತ್ತಾಗೇ ಇಟ್ಕೊಳ್ಳಿ

ಬದಲಾವಣೆ ಆಗುವ ಈ ಮೂರೂ ಸ್ಥಿತಿಗಳನ್ನು ಬಿಟ್ಟು ಮೇಲೆ ಬಂದಿದ್ದೀರಾ ನೀಗ ನೀವು ಈ ಮೂರು ಅವಸ್ಥೆಗಳನ್ನು ಮೀರಿದ ಈ ಬದಲಾವಣೆ ಆಗುವ ಮೂರು ಅವಸ್ಥೆಗಳಲ್ಲಿ ಬದಲಾವಣೆ ಆಗದ ನಿಮ್ಮ ಸ್ಥಿತಿಯಲ್ಲಿದ್ದೀರಾ ಸಮಾದ ಸ್ಥಿತಿಯಲ್ಲಿದ್ದೀರಾ ರಹಿತ ಸ್ಥಿತಿಯಲ್ಲಿದ್ದೀರಾ ಶಾಂತ ಸ್ಥಿತಿ ನೆಮ್ಮದಿ ಸ್ಥಿತಿ ಆನಂದ ಸ್ಥಿತಿ ಹಾಗೇರಿ ಆದರೆ ಮನಸ್ಸು ನಿಮ್ಮ ಮನಸ್ಸು ಆಲೋಚನೆ ರಹಿತ ಸ್ಥಿತಿಯಲ್ಲಿ ಇರುವಾಗ ಅಲ್ಲಿ ಇಲ್ಲಿ ಹೋಗುವ ಸಾಧ್ಯತೆ ಉಂಟು ಹಾಗೇನಾದರೂ ಹೋದರೆ ಬೇಜಾರು ಮಾಡಿಕೊಳ್ಳದೆ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಮನಸ್ಸನ್ನು ನಿಮ್ಮ ಅಚ್ಚುಮೆಚ್ಚಿನ ಗಿರಿ ಅಚ್ಚುಮೆಚ್ಚಿನ ದೇವರ ಮುಗನೆಗೆ ಅಥವಾ ಒಂದು ಚಿಹ್ನೆ ಒಂದು ಆದರ್ಶ ಅಲ್ಲಿ ಕರ್ಕೊಳ್ಳಿ ಟು ಒನ್ ಸೊ ದಟ್ ಯು ಗೆಟ್ ರೀಡ್ ಅ ದಿ ಮಿಲಿಯನ್ಸ್ ಆಫ್ ಥಾಟ್ಸ್ ನೂರಾರು ಸಹಸ್ರಾರು ಆಲೋಚನೆಗಳಿಂದ ಬಿಡುಗಡೆಗಾಗಿ ಒಂದು ಆಶ್ರಯ ಬೇಕು ಒಂದು ಅವಲಂಬನೆ ಬೇಕು ಅದಕ್ಕಾಗಿ ನಿಮ್ಮ ಇಷ್ಟದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಒಂದು ಆದರ್ಶ ಇಟ್ಕೊಳ್ಳಿ ಮಡಿ ಮೇಲೆ ಹೋಗಬೇಕಂದ್ರೆ ಮೆಟ್ಲು ಮೆಟ್ಟಲಾಗಿ ಏಣಿಗಳ ಸಹಾಯದಿಂದ ಹೋಗ್ತೀರಾ ನಂತರ ಮೀರೆ ಹೋಗಬೇಕಂದ್ರೆ ಕಡೆ ಮೆಟ್ಟಲು ಬಿಡಬೇಕು ಹಾಗೆ ಈ ಕಡೆ ಆಲೋಚನೆಯನ್ನು ಬಿಟ್ಬಿಡಿ ರಿಮೂವ್ ದಟ್ ಲಾಸ್ತಾಡಿಗೆ ಏನು ಅಗೇನ್ ಕಮ್ ಬ್ಯಾಕ್ ಟು ಥಾಟ್ಲೆಸ್ ಸ್ಟೇಟ್ ಆಲೋಚನಾರಹಿತ ಸ್ಥಿತಿಗೆ ಬಳಿ ಪೋಲ್ ವಾಲ್ಟ್ ಜಂಪರ್ಸು ಎತ್ತರ ಹೋಗೋದಕ್ಕಾಗಿ ಆ ಪೋಲ್ ವಾಲ್ಟನ್ನು ಸಹಾಯ ಪಡಿತಾರೆ ಆದರೆ ಕಡೆಗೆ ಆ ಕೋಲನ್ನು ಬಿಟ್ಟರೆ ಮಾತ್ರ ಮುಂದಕ್ಕೆ ಹೋಗಲು ಸಾಧ್ಯ ಹಾಗೆ ಒಂದು ಎತ್ತರವಾದ ಮಟ್ಟಕ್ಕೆ ಬರಬೇಕಂದರೆ ಬೇರೆ ಬೇರೆ ಆಲೋಚನೆಗಳಿಂದ ಬಿಡುಗಡೆ ಮಾಡ್ಕೋಬೇಕಂದ್ರೆ ಒಂದು ಸಹಾಯ ಬೇಕು ನಿಮ್ಮ ಅಚ್ಚುಮೆಚ್ಚಿನ ಇಷ್ಟ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಒಂದು ಆದರ್ಶ ಆ ಹಿಡಿದು ಬೇರೆ ಆಲೋಚನೆಗಳನ್ನು ಬಿಡಿಸ್ಕೊಳ್ಳಿ ನಂತರ ಆ ಆಲೋಚನೆಯನ್ನು ಆಲೋಚನಾ ರಹಿತ ಸ್ಥಿತಿಗೆ ಬನ್ನಿ ಗುಡ್ ಗುಡ್ ಶಾಂತಿ ಸ್ಥಿತಿ ನೆಮ್ಮದಿ ಸ್ಥಿತಿ ಆನಂದ ಸ್ಥಿತಿ ಜಾಸ್ತಿ ಹೊತ್ತು ಹೀಗೇ ಇರೋದಕ್ಕೆ ಪ್ರಯತ್ನ ಮಾಡಿ ಎಷ್ಟು ಆನಂದವಾಗ್ತಾ ಇದೆ ನಿದ್ದೆಗಿಂತ ಹೆಚ್ಚು ನೆಮ್ಮದಿಯನ್ನು ಕೊಡುವಂಥ ಸ್ಥಿತಿ ತುರಿಯಂ ಜಗ್ ಸ್ವಪ್ನ ಸುಶುಪ್ತಿಯನ್ನು ಮೀರಿದ ಸ್ಥಿತಿಯಲ್ಲಿದ್ದೀರ ತುರಿಯಂ ಮನ್ಯಂತೆ ನನ್ನ ಹತ್ರ ಒಂದು ಪೆನ್ನಿದೆ ಅಂದರೆ ಅದು ನನ್ನ ಪೆನ್ನು ನನ್ನ ಪೆನ್ನು ಅಂತ ಹೇಳಬೇಕಂದ್ರೆ ನಾನು ಪೆನ್ನಲ್ಲ ನನ್ನ ಪೆನ್ನು ನಾನು ಸಬ್ಜೆಕ್ಟ್ ಪೆನ್ನು ಆಬ್ಜೆಕ್ಟ್ ನನ್ನ ಪೆನ್ನು ಅಂದ ಮೇರೆ ನಾನು ಪೆನ್ನಲ್ಲ ಪೆನ್ನು ನನ್ನದು ಹಾಗೆಯೇ ನನ್ನ ಕಣ್ಣು ನನ್ನ ಕಿವಿ ನನ್ನ ಮೂಗು ನನ್ನ ಕೈ ನನ್ನ ಬಾಯಿ ನನ್ನ ಕಾಲುಗಳು ನನ್ನ ದೇಹ ನನ್ನ ದೇಹ ಅಂತ ಹೇಳಬೇಕಂದ್ರೆ ನಾನು ಬೇರೆ ದೇಹ ಬೇರೆ ದೇಹ ನಾನಲ್ಲ ದೇಹ ನನ್ನದು ನಾನು ದೇಹ ಅಲ್ಲ ಹಾಗಿದ್ರೆ ನಾನು ಯಾರು ನಾನು ಮನಸ್ಸೇ ಭಾಳ ಸಾರಿ ಹೇಳ್ತೀವಿ ಇವತ್ತು ನನ್ನ ಮನಸ್ಸು ಆನಂದವಾಗಿದೆ ಇವ ನನ್ನ ಮನಸ್ಸು ಬೇಜಾರಾಗಿದೆ ನನ್ನ ಮನಸ್ಸು ಮೈ ಮೈಂಡ್ ಅಂತ ಹೇಳಬೇಕಂದ್ರೆ ನಾನು ಮನಸ್ಸಲ್ಲ ನಾನು ದೇಹ ಅಲ್ಲ ನಾನು ಮನಸ್ಸಲ್ಲ ಹಾಗಿದ್ರೆ ನಾನು ಯಾರು ನಾನು ಬುದ್ಧಿನ ಭಾಳ ಸಾರಿ ಹೇಳ್ತೀವಿ ಇವತ್ತು ನನ್ನ ಬುದ್ಧಿ ಚುರುಕು ಇವತ್ತು ನನ್ನ ಬುದ್ಧಿ ಯಾಕೋ ಮಂದವಾಗಿದೆ ನನ್ನ ಬುದ್ಧಿ ಅಂತ ಹೇಳಬೇಕಂದ್ರೆ ನಾನು ಬುದ್ಧಿ ಅಲ್ಲ ಬುದ್ಧಿ ನನ್ನದು ನನ್ನ ದೇಹ ನನ್ನ ಮನಸ್ಸು ನನ್ನ ಬುದ್ಧಿ ಮೈ ಬಾಡಿ ಮೈ ಮೈಂಡ್ ಮೈ ಇಂಟರೆಕ್ಟ್ ಇವು ನನ್ನ ಕರ್ಣಗಳು ನಾನು ಇವಲ್ಲ ಹಾಗಿದ್ರೆ ನಾನು ಯಾರು ನಾನು ಆತ್ಮ ದೇಹವನ್ನು ಉಪಯೋಗಿಸ್ತೀನಿ ದೇಹದ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡ್ತೀನಿ ಕೆಲಸವನ್ನು ಮಾಡುತ್ತೇನೆ ಮನಸ್ಸಿನ ಮೂಲಕ ಬುದ್ಧಿಯ ಮೂಲಕ ಪ್ರಪಂಚದ ಬೇರೆ ಅನುಭವಗಳನ್ನು ಪಡ್ಕೊಳ್ತೀನಿ ಆದರೆ ನಾನು ಅವಲ್ಲ ಇವು ನನ್ನ ಕರ್ಣಗಳು ದೇಹ ಮನಸ್ಸು ಬುದ್ಧಿ ನನ್ನ ಬಾಹ್ಯಕರಣ ದೇಹ ಅಂತಃಕರಣ ಮನಸ್ಸು ಬುದ್ಧಿ ಇವು ನನ್ನ ಕರ್ಣಗಳು ಇವುಗಳನ್ನು ನಾನು ಉಪಯೋಗಿಸ್ತೀನಿ ನಾನು ದೇಹ ಮನಸ್ಸು ಬುದ್ಧಿಯಲ್ಲ ಹಾಗಿದ್ರೆ ನಾನು ಯಾರು ನಾನು ಆತ್ಮ ದೇಹವನ್ನು ಸುಬುದ್ಧಿಯೆಲ್ಲ ನಾನು ಆತ್ಮ ಇದು ನನ್ನ ನಿಜ ಸ್ಥಿತಿ ಇದು ನಿಜವಾದ ನಾನು ಈ ಅನುಭವ ಪಡೆಯೋದಕ್ಕೆ ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರ ಸೆಲ್ಫ್ ರಿಯಲೈಸೇಷನ್ ನಿಜವಾದ ನಾನು ಯಾರು ಎಂಬುದನ್ನು ರಿಯಲೈಸ್ ಮಾಡಿಕೊಳ್ಳೋದು ನನ್ನ ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಹೆಸರು ಆತ್ಮ ಸಾಕ್ಷಾತ್ಕಾರ ಇದು ನನ್ನ ಜೀವನದ ಅಂತಿಮ ಗುರಿ ಈ ಇದಕ್ಕೆ ಹೇಳ್ತಾರೆ ಮುಕ್ತಿ ಮುಕ್ತಿ ಅಂದರೆ ಸತ್ತ ನಂತರ ಬರುವುದಲ್ಲ ನಾನು ಜೀವಂತವಾಗಿರುವಾಗಲೇ ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ಅಲ್ಲ ನಾನು ಆತ್ಮ ಬರೀ ಬುದ್ಧಿಯಿಂದ ತಿಳಿಯೋದಲ್ಲ ಈ ಅನುಭವ ಆದಾಗ ನನಗೆ ಆತ್ಮ ಸಾಕ್ಷಾತ್ಕಾರ ಆಯಿತು ನನಗೆ ಮುಕ್ತಿ ದೊರೆಯಿತು ಮುಕ್ತಿ ಅಂದರೆ ಬಂಧನದಿಂದ ವಿಮುಕ್ತನದೇ ಯಾವ ಬಂಧನ ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ಅನ್ನೋ ಬಂಧನದಿಂದ ಬಿಡುಗಡೆ ಆಗಿದ್ದೀನಿ ಯಾವಾಗ ನನಗೆ ನನ್ನ ನಿಜವಾದ ನಾನು ಯಾರು ಎಂಬ ನನ್ನ ಅನುಭವಕ್ಕೆ ಬಂತು ಈ ಜೀವನದಲ್ಲಿ ಇದನ್ನು ಕೂಡ ಸಾಧಿಸ್ತೀನಿ ಇದು ನನ್ನ ಜೀವನದ ಗುರಿ ಆದರೆ ಜೀವನದಲ್ಲಿನ ಗುರಿ ನೀವಾಗಲೇ ಹಾಕ್ಕೊಂಡಿದ್ದೀರಾ ವೈಯಕ್ತಿಕ ಔದ್ಯೋಗಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಸ್ವಪ್ರೇರಣೆಯ ಕೊಡುಗೆಯ ನನ್ನ ನ್ಯೂನತೆಗಳನ್ನು ಬೀರಿ ಮೀರಿ ಹಾಕಿಕೊಳ್ಳುವ ಸ್ಪಷ್ಟ ಇಷ್ಟವಾದ ಗುರಿ ಅದು ನನ್ನ ಜೀವನದಲ್ಲಿನ ಗುರಿ ಗೋಲ್ಸ್ ಇನ್ ಲೈಫ್ ಇದನ್ನು ನಾನು ದೀರ್ಘಾವಧಿ ಗುರಿಯನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ಗುರಿಯನ್ನು ಹಾಕ್ಕೊಂಡಿದ್ದೀನಿ ಮೂರು ಕ್ಷೇತ್ರದಲ್ಲಿ ವೈಯಕ್ತಿಕ ಔದ್ಯೋಗಿಕ ಸಾಮಾಜಿಕ ಇದು ಜೀವನದ ಜೀವನದಲ್ಲಿನ ಗುರಿ ಜೀವನದ ಗುರಿ ಆನಂದವಾಗಿರೋದು ಅಥವಾ ನಾನೇ ಆನಂದ ಎಂಬ ಅನುಭವವನ್ನು ಪಡೆದುಕೊಳ್ಳೋದು ಜೀವನದ ಗುರಿ ಜೀವನದಲ್ಲಿನ ಗುರಿ ನಾನು ವೈಯಕ್ತಿಕ ಔದ್ಯೋಗಿಕ ಸಾಮಾಜಿಕ ಕ್ಷೇತ್ರದಲ್ಲಿ ನಮ್ಮ ಸಾಧನೆಯನ್ನು ಮಾಡೋದು ನನ್ನ ಗುರಿಯನ್ನು ತಲುಪೋದು ಮೂರು ಕ್ಷೇತ್ರದಲ್ಲಿ ಜೀವನದಲ್ಲಿನ ಗುರಿ ವೈಯಕ್ತಿಕ ಔದ್ಯೋಗಿಕ ಸಾಮಾಜಿಕ ಜೀವನದ ಗುರಿ ನನ್ನ ಜೀವನದ ಗುರಿಗೆ ವ್ಯತಿರಿಕ್ತವಾಗಿರಬಾರ್ದು ಜೀವನದಲ್ಲಿನ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಹೆಸರು ಯಶಸ್ಸು ಜೀವನದ ಗುರಿ ಆನಂದ ನನಗೆ ಜೀವನದಲ್ಲಿ ಎರಡು ಬೇಕು ಯಶಸ್ಸು ಬೇಕು ಆನಂದ ಬೇಕು ಆದರೆ ಎರಡನ್ನೂ ನಾನು ಗಳಿಸ್ತೀನಿ ನನ್ನ ಆತ್ಮ ಸಾಕ್ಷಾತ್ಕಾರ ಅಂತಿಮವಾಗಿ ಮಾಡ್ಕೊಳ್ತೀನಿ ಆದರೆ ಈ ಪ್ರಪಂಚದಲ್ಲಿ ಇರುವಾಗ ನನ್ನ ದೇಹದಲ್ಲಿರುವಾಗ ಜೀವನದಲ್ಲಿನ ಗುರಿಯನ್ನು ಸಾಧನೆ ಮಾಡ್ತೀನಿ ಆ ಜೀವನದ ಗುರಿ ಸಾಧನೆಗಾಗಿ ಬೇಕಾದ ಜ್ಞಾನ ಮತ್ತು ಕ್ರಿಯಾ ಕೌಶಲ್ಯವನ್ನು ಸಂಪಾದನೆ ಮಾಡ್ತೀನಿ ಅದೇ ರೀತಿ ಬೇರೆಯವರಲ್ಲಿ ಕೆಲಸ ಮಾಡಿಸ್ಕೋಬೇಕಂದ್ರೆ ನನ್ನ ಪರಿಣಾಮಕಾರಿ ವಿಚಾರ ಸಂವಹನ ಕೌಶಲ್ಯ ಜ್ಞಾಪಕ ಶಕ್ತಿ ಜನಸಂಬಂಧ ಕೌಶಲ್ಯ ಈ ಮನೋಭಾವವನ್ನು ಬದಲಾಯಿಸುವ ಕೌಶಲ್ಯವನ್ನು ಬೆಳೆಸ್ಕೊಳ್ತೀನಿ ಅದಕ್ಕಿಂತ ಮುಖ್ಯವಾಗಿ ನನ್ನ ಮನೋಭಾವವನ್ನು ಸಕಾರಾತ್ಮಕವನ್ನು ಮಾಡ್ಕೊಳ್ತೀನಿ ನನ್ನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತೀನಿ ಉತ್ಸಾಹವನ್ನು ತುಂಬಿಕೊಳ್ತೀನಿ ಜೀವನದಲ್ಲಿ ಏನೇ ನನ್ನ ಗುರಿ ಸಾಧನೆಗೆ ತೊಂದರೆ ತಾಪತ್ರೆಗಳು ಬಂದರೆ ಸಣ್ಣದು ದೊಡ್ಡದು ಬೃಹದೋಕಾರವಾದ ಅಡಚಣೆಗಳು ಬಂದರೆ ನದಿ ತನ್ನ ಗುರಿಯನ್ನು ತಲುಪುವಂತೆ ಆ ಎಡಚಣೆಗಳ ಮೀರಿ ಬೆಟ್ಟ ಬಂದರೂ ಅದನ್ನು ಬಳಸಿಕೊಂಡು ಹೋಗುವಂತೆ ನನ್ನ ಜೀವನದ ಗುರಿಯನ್ನು ನಾನು ಸಾಧನೆ ಮಾಡಿ ಜೀವನದಲ್ಲಿನ ಗುರಿಯನ್ನು ಸಾಧಿಸ್ತೀನಿ ಅದಕ್ಕಾಗಿ ನನ್ನ ಜೀವನದಲ್ಲಿ ಬೇಕಾದಂಥ ಸ್ವಶಿಸ್ತು ಮತ್ತು ಸ್ವನಿಯಂತ್ರಣ ನನ್ನ ಜೀವನದ ನದಿಗಳ ಎರಡು ದಡಗಳನ್ನು ಹಾಕ್ಕೊಳ್ತೀನಿ ಮೀರೋದಿಲ್ಲ ಯಾವುದೇ ಕಾರಣದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಚಿಂತೆ ಪಡೋದಿಲ್ಲ ನನ್ನ ಜೀವನದಲ್ಲಿನ ಗುರಿಯನ್ನು ಸಾಧಿಸ್ತೀನಿ ನಾನು ಯಶ್ ಆನಂದವನ್ನು ಗಳಿಸ್ತೀನಿ ಯಶಸ್ಸು ಗಳಿಸ್ತೀನಿ ನಾನು ವಿಜೇತ ನನ್ನಲ್ಲಿ ಶಕ್ತಿ ಇದೆ ನನ್ನಲ್ಲಿ ಬಲ ಇದೆ ನನ್ನಲ್ಲಿ ಸಾಮರ್ಥ್ಯವಿದೆ ನಾನು ವಿಜೇತ ನಾನು ವಿಜೇತ ನಾನು ವಿಜೇತ

ನಾನು ಹೇಳುವ ಸೂಚನೆಗಳನ್ನು ಕೇಳ್ಕೊಳ್ಳಿ ಅದರಂತೆ ಅನುಷ್ಠಾನ ಮಾಡಿ ಹತ್ತು ಈ ಪ್ರಪಂಚಕ್ಕೆ ಬನ್ನಿ ಒಂಬತ್ತು ನೀವು ಹೇಳಿರೋ ಇರುವಂಥ ಕೊಠಡಿಗೆ ಬನ್ನಿ ಎಂಟು ನಿಮ್ಮ ದೇಹಕ್ಕೆ ವಾಪಸ್ಸು ಬನ್ನಿ ದೇಹದ ಅರಿವು ನಿಮಗಾಗಲಿ ಏಳು ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿ ಆರು ಭುಜವನ್ನು ಸ್ವಲ್ಪ ಅಲ್ಲಾಡಿಸಿ ಐದು ನಿಮ್ಮ ತೊಡೆಯನ್ನು ಸ್ವಲ್ಪ ಅಲಗಾಡಿಸಿ ನಾಲ್ಕು ನಿಮ್ಮ ಕಾಲುಗಳನ್ನು ಸ್ವಲ್ಪ ಹಾಗೆ ಮೂವ್ ಮಾಡಿ ಮೂರು ನಿಮ್ಮ ಎರಡು ಕೈಗಳಿಂದ ನಿಮ್ಮ ತೊಡೆ ಮತ್ತು ಮಂಡಿಯನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ದೇಹದ ಸಂಪೂರ್ಣ ಅನುಭವ ಬರಲಿ ಮೂರು ಎರಡು ಕೈಗಳನ್ನು ಉಜ್ಜಿ ಮಾಕವನ್ನು ಸವರಿ ನಿಧಾನವಾಗಿ ಕಣ್ಣು ಸವರಿ ಆರೆ ಕಣ್ಣು ತೆಗೆಯೋದಕ್ಕಿಂತ ಮುಂಚೆ ಒಂದು ಶಾಂತಿ ಮಂತ್ರವನ್ನು ಹೇಳೋಣ ಒಟ್ಟಿಗೆ ಹೇಳುವ ಇದರ ಅರ್ಥವನ್ನು ನೀವು ತಿಳ್ಕೊಂಡಿದ್ದೀರಾ ಓಕಿನಃ ಸರ್ವೇ ಸರ್ವೇ ಸಂತು ನಿರಾಮಯ सर्वे भद्राणि पश्यन्तु मा कश्चित् दुःख भाग् भवेत् ॐ शान्तिः 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 हरिः ॐ श्री गुरुभ्यो नमः हरिः ॐ ಎಲ್ಲರಿಗೂ ಮಂಗಳವಾಗಲಿ ನಮಸ್ಕಾರ ನಮಸ್ಕಾರ ಇದು ಗೋನ್ ಗೋನಾ ಶೇಷಾದ್ರಿ ಮಾತನಾಡ್ತಾ ಇರೋದು ಈಗ ನಿಮಗೆ ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡೋದಕ್ಕೆ ಕೆಲವು ಸೂಚನೆಗಳನ್ನ ಕೊಡ್ತೀವಿ ಈ ಧ್ಯಾನಗಳನ್ನು ನೀವು ಶ್ರದ್ಧೆ ವಿಶ್ವಾಸ ಮತ್ತು ನಂಬಿಕೆಯಿಂದ ಅನುಷ್ಠಾನ ಮಾಡಿದರೆ ಬಹಳಷ್ಟು ಅನುಕೂಲಗಳು ಪ್ರಯೋಜನಗಳು ಆಗುತ್ತೆ ನಿಮಗೆ ಈಗಾಗಲೇ ತರಬೇತಿ ಮಾಡಿರುವಂತೆ ಪ್ರಾಣಾಯಾಮವನ್ನು ಮುಗಿಸಿ ನಂತರ ಒಂದು ಆಸನದ ಮೇಲೆ ಕುಳಿತುಕೊಳ್ಳಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಧ್ಯಾನವನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ನಿಮ್ಮ ಹೊರಗಡೆ ನಿಶಬ್ದವಾಗಿರುವುದನ್ನು ಗಮನಿಸಿ ಮತ್ತು ನಿಮ್ಮ ಒಳಗಡೆ ನಿಶಬ್ದವಾಗಿದೆ ಈಗ ನಿಧಾನವಾಗಿ ನಮ್ಮ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡಿ ಹಾಗೂ ಅವುಗಳ ಕಾರ್ಯಗಳನ್ನು ಗಮನಿಸಿ ನಿಮ್ಮೆಲ್ಲ ಗಮನ ನಿಮ್ಮ ಕಾಲು ಬೆರಳು ಬರ ಪಾದ ಹಿಮ್ಮಡಿಯ ಹತ್ತಿರ ಇರಲಿ ನಿಮ್ಮ ಗಮನವನ್ನು ನಿಮ್ಮ ಎಡಕಾಲು ಬೆರಳು ಎಡ ಹಿಮ್ಮಡಿಗೆ ಸ್ಥಳಾಂತರ ಮಾಡಿ ಈಗ ನಿಮ್ಮ ಮೊಣಕಾಲನ ಮನಸ್ಸಿನ ಮೂಲಕ ಸಡಿಲ ಮಾಡಿ ನಿಮ್ಮೆಲ್ಲ ಗಮನ ಈಗ ನಿಮ್ಮ ಎಡ ಮೊಣಕಾಲ ಹತ್ರ ಬರಲಿ ಭಾಳ ಒಳ್ಳೆಯದು ಈಗ ನಿಮ್ಮ ಗಮನ ಬಲ ಕಾಳಿನ ಮೇಲ್ಭಾಗ ಮಂಡಿಯ ಕೆಳಭಾಗ ಬರ ಕಾಳಿನ ಕಂಬ ಅಲ್ಲಿ ಸಡಿಲ ಮಾಡಿ ನಿಮ್ಮೆಲ್ಲ ಗಮನ ನಿಮ್ಮ ಎಡ ಕಂಬದ ಕಂಬದತ್ರ ಇರಲಿ ಭಾಳ ಒಳ್ಳೆಯದು ಮನಸ್ಸಿನ ಮೂಲಕ ನಿಮ್ಮ ಬಲ ಮಂಡಿಯನ್ನು ಸಡಿಲ ಮಾಡಿ ಅಲ್ಲಿ ಸ್ವಲ್ಪ ಬಿಗಿಯಿದೆ ಹಾಗೆ ನಿಮ್ಮ ಎಡಮಂಡಿ ಮನಸ್ಸಿನ ಮೂಲಕ ಸಡಿಲ ಮಾಡಿ ನಿಮ್ಮ ಗಮನವನ್ನು ಈಗ ನಿಮ್ಮ ಬಲ ತೊಡೆಗೆ ಸ್ಥಳಾಂತರ ಮಾಡಿ ಎಡತೊಡೆ ನಿಮ್ಮ ಜನನೇಂದ್ರಿಗಳು ನಿಮ್ಮೆಲ್ಲ ಗಮನ ನಿಮ್ಮ ಹೊಟ್ಟೆ ಒಳಭಾಗಕ್ಕೆ ಬರಲಿ ಅಲ್ಲಿ ಮಹಾನ್ ಪವಾಡ ನಡೀತಾ ಇದೆ ಹಾಕಿದ ಆಹಾರವೆಲ್ಲ ಇದೆ ಅಲ್ಲಿನ ಬೇರೆ ಅಂಗಾಂಗಗಳು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾಯಿವೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ನೋಡಿ ಮನಸ್ಸಿನಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಹೇಳಿ ಎಂಥ ಒಳ್ಳೆಯ ಯಂತ್ರವನ್ನು ಒಳಗಿಟ್ಟಿದೆಯಾ ಪರಮಾತ್ಮ ನಿಮ್ಮೆಲ್ಲ ಗಮನ ನಿಮ್ಮ ಶ್ವಾಸಕೋಶದತ್ತ ಬರಲಿ ಗಾಳಿ ಒಳಗಡೆ ಹೋದಾಗ ನಿಮ್ಮ ಶ್ವಾಸಕೋಶ ಉಬ್ಬುತ್ತಾ ಇದೆ ಗಾಳಿ ಹೊರಗಡೆ ಬಂದಾಗ ನಿಮ್ಮ ಶ್ವಾಸಕೋಶ ಕುಗಿತಾ ಇದೆ ಈಗ ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಹತ್ರ ಬರಲಿ ನೋಡಿ ಒಂದು ಮಹಾನ್ ಪವಾಡ ನಡೀತಾ ಇದೆ ಸಾವಿರಾರು ಲೀಟರ್ಗಳ ರಕ್ತವನ್ನು ಪಂಪ್ ಮಾಡ್ತಾಯಿದೆ ಒಂದು ಸಣ್ಣ ಯಂತ್ರ ಎಂಥ ಒಳ್ಳೆಯ ಯಂತ್ರ ಪರಮಾತ್ಮ ಕೊಟ್ಟಿದ್ದಾರೆ ನೋಡಿ ಹಗಲು ರಾತ್ರಿಯಿಂದ ಒಂದೇ ಸಮಯ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದೆ ನೀವು ಎಚ್ಚರವಾಗಿರುವಾಗ ನೀವು ಕನಸಲ್ಲಿದ್ದಾಗ ನೀವು ದೀರ್ಘನಿದೆಯಲ್ಲಿದ್ದಾಗ ಏನೇ ಆಗಲಿ ಅದರ ಪಾಡ್ಗೋದು ಕೆಲಸವನ್ನು ಮಾಡ್ತಾಯಿದೆ ಅದಕ್ಕೆ ವಾರದ ರಜೆ ದಿನಲ್ಲ ಹಬ್ಬದ ದಿನ ರಜೆವಿಲ್ಲ ಒಂದೇ ಸಮನೆ ಹಗಲು ರಾತ್ರಿ ಎಂದೆ ನಾವು ಹುಟ್ಟದಾಗಲಿಂದ ಕೆಲಸ ಮಾಡ್ತಾಯಿದೆ ಎಂಥ ಒಳ್ಳೆಯ ಯಂತ್ರ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಮನಸ್ಸಿನಲ್ಲೇ ದೇವರಿಗೆ ಕೃತಜ್ಞತೆ ಎಂದು ಹೇಳಿ ಈಗ ನಿಮ್ಮ ಗಮನವರ ನಿಮ್ಮ ಬರಭುಜ ಹತ್ರ ಬರಲಿ ಅಲ್ಲಿ ಸ್ವಲ್ಪ ಬಿಗಿಯಿದೆ ಮನಸ್ಸನ್ನು ಕಳಿಸಿ ಅಲ್ಲಿ ಸಡಿಲೆ ಮಾಡಿ ಆಹಾ ಭಾಳ ಒಳ್ಳೆಯದು ಈಗ ನಿಮ್ಮ ಗಮನ ಬಾಲಮಣಕಾಯಿ ಹತ್ತಿರ ಬರಲಿ ಈಗ ನಿಮ್ಮ ಬಲಕೈ ಮಣಿಕಟ್ಟು ರೈಟ್ ರೆಸ್ಟ್ ಅಂತಾರೆ ಅಲ್ಲಿ ಸ್ವಲ್ಪ ಸಡಿಲೆ ಮಾಡಿ ಈಗ ನಿಮ್ಮ ಬಲಕೈ ಬೆರಳುಗಳನ್ನು ಸಡಿಲ ಮಾಡಿ ಭಾಳ ಒಳ್ಳೆಯದು ನಿಮ್ಮೆಲ್ಲರ ಗಮನ ನಿಮ್ಮ ಎಡಭುಜದ ಹತ್ರ ಬರಲಿ ಎಡಮಣಕಾಯಿ ಎಡಕಾಯಿ ಮಣಿಕಟ್ಟು ಎಡಕಾಯಿ ಬೆರಳುಗಳು ಭಾಳ ಒಳ್ಳೆಯದು ನೀವು ಮಾಡ್ತಾ ಇರೋ ಕೆಲಸಕ್ಕೆ ಇಂಗ್ಲೀಷ್ನಲ್ಲಿ ಥಾಟ್ ಮಸಾಜಿಂಗ್ ಅಂತಾರೆ ಅಂದರೆ ಮನಸ್ಸಿನ ಮೂಲಕ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡ್ತಾಯಿದ್ದೀರ ಹಾಗೆ ಅವುಗಳ ಕೆಲಸ ಎಷ್ಟು ಸಮರ್ಪಕವಾಗಿ ಮಾಡ್ತಾಯಿದೆ ಎಷ್ಟು ಆರೋಗ್ಯವಾಗಿದೆ ಎಂಬುದನ್ನು ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲ ಗಮನ ನಿಮ್ಮ ಗಂಟಲ ಹತ್ರ ಬರಲಿ ಹಾಗೇ ಮೇಲೆ ಬನ್ನಿ ನಿಮ್ಮ ಗಲ್ಲ ಬಹಳ ಒಳ್ಳೆಯದು ನಿಮ್ಮ ಗಮನ ನಿಮ್ಮ ತುಟಿಗಳ ಹತ್ರ ಬರಲಿ ತು ತುಟಿಯ ಭಾಗವನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ ಅದು ಮಾಡಬೇಕಂದ್ರೆ ನಿಮ್ಮ ತುಟಿ ಮೇಲೆ ಸುಂದರವಾದ ಮುಗುಳ್ನಗೆ ಬರಲಿ ಹಸನ್ಮುಖಿ ಸದಾ ಸುಖಿ ಮುಗುಳ್ನೆಗೆ ಇರುವುದರಿಂದ ನಿಮ್ಮ ಮುಖದ ಮಾಂಸಖಂಡಗಳು ಸಡಿಲವಾಗುತ್ತೆ ನಿಮ್ಮಲ್ಲಿರುವಂಥ ಚಿಂತೆ ಮತ್ತು ವ್ಯಾಕುಲತೆ ಹೋಗುತ್ತೆ ನಿಮ್ಮ ಕೋಪ ಕಮ್ಮಿ ನಿಮ್ಮ ಆರೋಗ್ಯ ಹೆಚ್ಚತ್ತೆ ನಿಮ್ಮ ಆಯುಸ್ಸು ಹೆಚ್ಚತ್ತೆ ಹೆಚ್ಚು ಜನ ಸ್ನೇಹಿತರಾಗ್ತಾರೆ ಸ್ನೇಹ ಹೆಚ್ಚಾಗತ್ತೆ ಬಂಧುಗಳು ಹೆಚ್ಚುತ್ತಾರೆ ಬಂಧುತ್ವ ಹೆಚ್ಚತ್ತೆ ನೀವು ನೋಡೋದಕ್ಕೆ ಹೆಚ್ಚಾಗಿ ಚೆನ್ನಾಗಿ ಕಾಣ್ತೀರಾ ಅದಕ್ಕಿಂತ ಮುಖ್ಯವಾಗಿ ಸರ್ವ ವಿಧವಾದ ಯಶಸ್ಸು ಸಿಗುತ್ತೆ ಅದಕ್ಕಿಂತ ಹೆಚ್ಚು ನಿಮಗೂ ಆನಂದ ಬೇರೆಯವ್ರಿಗೂ ಆನಂದ ಮುಗುಳ್ನೆಗೆಯಿಂದ ಇರುವುದರಿಂದ ಈ ಮುಗುಳ್ನೆಗೆ ದುಡ್ಡು ಕಾಸು ಏನು ವ್ಯಯವಾಗೋದಿಲ್ಲ ಅದರಿಂದ ದಯವಿಟ್ಟು ಮಾಡ್ತಾ ಇರಿ ಹಾಗೇ ಮುಗುಳ್ನೆಗೆ ಇರಲಿ ನಿಮ್ಮ ಗಮನ ನಿಮ್ಮ ತುಟಿ ಮೇಲಿರುವಾಗ ನಂತರವೂ ಕೂಡ ಸದಾ ನಿಮ್ಮ ಮುಖದಲ್ಲಿ ಮುಗುಳ್ನೆಗೆ ಇರಲಿ ಬಹಳ ಒಳ್ಳೆಯದು ಈಗ ನಿಮ್ಮ ಗಮನ ನಿಮ್ಮ ಮೂಗಿನ ಹೊಳ್ಳೆಗಳ ಹತ್ರ ಬರಲಿ ತಣ್ಣಗಿರೋ ಗಾಳಿ ಒಳಗಡೆ ಹೋಗ್ತಾ ಇದೆ ಬಿಸಿ ಗಾಳಿ ಹೊರಗಡೆ ಬರ್ತಾ ಇದೆ ಹಾಗೇ ನೋಡಿ ಈಗ ಕಣ್ಣಿನ ರೆಪ್ಪೆ ಕಣ್ಣಿನ ಗುಡ್ಡೆಯನ್ನು ಸಡಿಲೆ ಮಾಡಿ ಅಲ್ಲಿ ಸ್ವಲ್ಪ ಬಿಗಿಯಿದೆ ಈ ರೀತಿ ಮನಸ್ಸಿನ ಮೂಲಕ ನಿಮ್ಮ ಕಣ್ಣಿನ ರೆಪ್ಪೆ ಕಣ್ಣಿನ ಗುಡ್ಡೆಯನ್ನು ಸಡಿಲೆ ಮಾಡೋದ್ರಿಂದ ನಿಮ್ಮ ದೃಷ್ಟಿ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಈಗ ನಿಮ್ಮ ಎರಡು ಹುಬ್ಬುಗಳನ್ನು ಮನಸ್ಸಿನ ಮೂಲಕ ಸಡಿಲೆ ಮಾಡಿ ಎರಡು ಹುಬ್ಬುಗಳ ಭಾಗಕ್ಕೆ ಬನ್ನಿ ಒಳಗಡೆ ಕಣ್ಣನ್ನು ತಿರುಗಿಸಬೇಡಿ ಮನಸ್ಸು ಅಲ್ಲಿ ಹೋಗಲಿ ಎರಡು ಹುಬ್ಬುಗಳ ಮಧ್ಯ ಭಾಗ ಭ್ರೂ ಮಧ್ಯ ಅಂತರ್ಚಕ್ಷು ಇರುವ ಜಾಗ ಜ್ಞಾನಚಕ್ಷು ಒಳಗಣ್ಣು ಇರುವ ಜಾಗ ಎರಡು ಹುಬ್ಬುಗಳ ಮಧ್ಯಭಾಗ ಈಗ ನಿಮ್ಮ ಹಣೆಯನ್ನು ಸಡಿಲೆ ಮಾಡಿ ನಿಮ್ಮ ತರಿಣವು ಇತ್ಯಾದಿಗಳೆಲ್ಲ ಹೊರಟೋಗ್ತಾಯಿವೆ ಬಹಳ ಒಳ್ಳೆಯದು ಈಗ ನಿಮ್ಮೆಲ್ಲ ಗಮನ ನಿಮ್ಮ ಬೆನ್ನೆಲುಬಿನ ಕೆಳಭಾಗಕ್ಕೆ ಬರಲಿ ಒಂದೊಂದೇ ಎರಬಾಗಿ ಮೇಲೆ ಬನ್ನಿ ಹಾಂ ಭಾಳ ಒಳ್ಳೆಯದು ಅಲ್ಲೆಲ್ಲ ನಿಮ್ಮ ನರಮಂಡಲಿಗಳಿವೆ ಕುಂಡಿರಿ ಶಕ್ತಿ ಸುಪ್ತವಾಗಿದೆ ಮೂಲಾಧಾರ ಚಕ್ರ ಇರೋ ಜಾಗ ಬೆನ್ನೆಲುಬಿನ ಕೆಳಭಾಗದಲ್ಲಿದ್ದೀರಾ ಈಗ ಒಂದೊಂದೇ ಎಲುಬಾಗಿ ಮೇಲೆ ಬನ್ನಿ ಮೇಲೆ ಬರ್ತಾ 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 ಆ ಭಾಗದ ಎಲ್ಲ ಆ ಭಾಗವನ್ನೆಲ್ಲ ಮನಸ್ಸಿನ ಮೂಲಕ ಸಡೆಯನ್ನು ಮಾಡಿ ನಿಧಾನವಾಗಿ ನಿಧಾನವಾಗಿ ಬೇಗ ಬರಲಿ ಹೀಗೆ ಮಾಡ್ತಾ ಇರೋದ್ರಿಂದ ನಿಮ್ಮ ಬೆನ್ನೆಲುಬು ಇದೆ ಇದು ಒಳ್ಳೆಯ ಲಕ್ಷಣ ಹಾಗೇ ಬನ್ನಿ ನಿಧಾನಕ್ಕೆ ನಿಮ್ಮ ಬೆನ್ನೆಲುಬೆನ ಮಧ್ಯಭಾಗದಲ್ಲಿ ಇದ್ದೀರಾ ಮತ್ತು ಹಾಗೇ ಬನ್ನಿ ಬೆನ್ನೆಲುಬು ನೆಟ್ಟಗಾಗ್ತಾಯಿದೆ ಅಲ್ಲಿನ ನರಗಳೆಲ್ಲ ಚೆನ್ನಾಗಿ ಕ್ರಿಯೆ ಮಾಡ್ತಾಯಿವೆ ಹಾಗೆಯೇ ಮೇಲೆ ಬನ್ನಿ ಮೇಲೆ ಬನ್ನಿ ನೆತ್ತಗಿದೆ ನಿಮ್ಮ ಬೆನ್ನೆಲುಬು ಕತ್ತಿನ ಹಿಂಭಾಗವನ್ನು ಸಡಿಲ ಮಾಡಿ ತರೆಯ ಹಿಂಭಾಗ ತರೆಯ ಮೇಲ್ಭಾಗ ಈಗ ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡಿದ್ದೀರಾ ಇಂಗ್ಲೀಷ್ನಲ್ಲಿ ಥಾಟ್ ಮಸಾಜಿಂಗ್ ಅಂತಾರೆ ಎಣ್ಣೆ ಹಾಕಿ ಉಜ್ಜೋದಕ್ಕಿಂತ ಇದು ಬಹಳ ಪರಿಣಾಮಕಾರಿ ಮನಸ್ಸಿನ ಮೂಲಕ ನಮ್ಮ ಮನಸ್ಸನ್ನು ಕಳಿಸಿ ಯಾವ ಯಾವ ಭಾಗದಲ್ಲಿ ಬಿಗಿಯಿತ್ತೋ ಅಲ್ಲಿ ಸಡಿನ ಮಾಡಿದ್ದೀರ ಹಾಗೆ ನಿಮ್ಮ ಆಟೋ ಸಜೆಷನ್ ಅಂತಾರೆ ಅದರ ಮೂಲಕ ಆ ದೇಹದ ಭಾಗಗಳು ಚೆನ್ನಾಗಿ ಕೆಲಸ ಮಾಡ್ತಾಯಿವೆ ಎಂಬ ಸೂಚನೆಗಳನ್ನು ಕೊಡ್ತಾ ಇದ್ದೀರ ಆರೋಗ್ಯ ಹೆಚ್ಚುತ್ತೆ ದೇಹದ ಎಲ್ಲ ಭಾಗವನ್ನು ಸಡಿಲು ಮಾಡಾಯಿತು ಈಗ ಒಂದು ವಿಶೇಷ ಅನುಭವವನ್ನು ಪಡ್ಕೊಳ್ಳೋಣ ದೇಹಾತೀತ ಅನುಭವ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ನಿಮ್ಮ ದೇಹ ಕೂತಿದೆ ಈಗ ನಿಮ್ಮ ದೇಹವನ್ನು ಬಿಟ್ಟು ಹೊರಗೆ ಬನ್ನಿ ಹೊರಗೆ ಬಂದು ನಿಮ್ಮ ದೇಹದ ಮುಂಭಾಗವನ್ನು ನೋಡಿ ಹಿಂದೆ ಹೋಗಿ ನಿಮ್ಮ ದೇಹದ ಹಿಂಭಾಗವನ್ನು ನೋಡಿ ನಿಮ್ಮ ದೇಹದ ಬಲಭಾಗ ನಿಮ್ಮ ದೇಹದ ಎಡಭಾಗ ಈಗ ನೀವು ನಿಮ್ಮ ದೇಹದಲ್ಲಿಲ್ಲ ನಿಮ್ಮ ತಾದಾತ್ಮತೆ ನಿಮ್ಮ ಮನಸ್ಸು ಬುದ್ಧಿ ಜೊತೆ ಮನಸ್ಸು ಬುದ್ಧಿ ಜೊತೆ ಸೇರಿಕೊಂಡು ಸೂಕ್ಷ್ಮ ಶರೀರ ಅಂತಾರೆ ಅದನ್ನು ಸೇರಿಕೊಂಡು ನಿಮ್ಮ ಸ್ಥೂಲ ಶರೀರವನ್ನು ನೋಡ್ತಾ ಇದ್ದೀರಾ ಪಂಚ ಜ್ಞಾನೇಂದ್ರಿಗಳು ಮತ್ತು ಪಂಚ ಕರ್ಮೇಂದ್ರಿಯಗಳಿಂದ ಕೂಡಿರುವ ನಿಮ್ಮ ಸ್ಥೂಲ ಶರೀರ ಗ್ರಾಸ್ ಬಾಡಿ ನೋಡ್ತಾ ಇದ್ದೀರಾ ಹೊರಗಡೆಯಿಂದ ಈ ನೀವು ಕುಳಿತಿರೋ ಕೊಠಡಿಯ ಚಾವಣಿ ಹತ್ರ ಹೋಗಿ ಕೋಟದ ರೂಫ್ ಅಲ್ಲಿಂದ ನೋಡಿ ನಿಮ್ಮ ದೇಹ ಕೂತಿದೆ ನೀವು ದೇಹ ದೇಹದಲ್ಲಿಲ್ಲ ದೇಹದಿಂದ ಹೊರಗೆ ಬಂದಿದ್ದೀರಾ ನಿಮ್ಮ ಮನಸ್ಸು ಬದ್ಧ ಚೆದು ಸೇರಿ ನಿಮ್ಮ ದೇಹವನ್ನು ನೋಡಿದಿರಿ ನಿಮ್ಮ ಸ್ಥೂಲ ಶರೀರವನ್ನು ನೋಡಿದಿರಿ ಈಗ ನಿಮ್ಮ ಮನಸ್ಸನ್ನು ನೋಡಿ ನಿಮ್ಮ ಬುದ್ಧಿಯಲ್ಲಿ ಆಲೋಚನೆಗಳ ಪ್ರವಾಹ ಬಂದು ಹೋಗ್ತಾಯಿವೆ ಥಾಟ್ ಪೆರೇಡ್ ಅಂತಾರೆ ಯಾವುದೇ ಒಂದು ಆಲೋಚನೆಯನ್ನು ತಡಿಬೇಡಿ ಒಳ್ಳೆಯ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರಲಿ ನಿಮಗೂ ನಿಮ್ಮಲ್ಲಿ ಬರುವಂಥ ಆಲೋಚನೆಗಳಿಗೂ ಸಂಬಂಧವಿಲ್ಲ ನೀವು ನಿಮ್ಮ ಮನಸ್ಸು ಬುದ್ಧಿಯಲ್ಲ ಮನಸ್ಸು ಬುದ್ಧಿಯಿಂದ ಹೊರಗೆ ಬಂದು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಿರುವ ಆಲೋಚನೆಗಳ ಪ್ರವಾಹವನ್ನು ನೋಡ್ತಾ ಇದ್ದೀರ ಪ್ರೇಕ್ಷಕನಂತೆ ಸಾಕ್ಷಿಯಂತೆ ಇದ್ದೀರ ಮನಸ್ಸಿಂದ ಹೊರಗೆ ಬಂದಿದ್ದೀರಾ ಈಗ ನಿಮಗೆ ರೆಕ್ಕೆ ಬಂದಿದೆ ಮೇಲೆ ಹಾರಿ ಮೇಲೆ ಹೋಗಿ ನೀವು ಕುಳಿತಿರುವಂಥ ಕಟ್ಟಡ ಕಾಣಿಸ್ತಾ ಇದೆ ಮತ್ತೆ ಮೇಲೆ ಹೋಗಿ ಈ ಕುಳಿತಿರುವಂಥ ನಿಮ್ಮ ಬಡಾವಣೆ ಇನ್ನ ಮೇಲೆ ಹೋಗಿ ನಿಮ್ಮ ಊರು ಇನ್ನ ಮೇಲೆ ಹೋಗಿ ನಮ್ಮ ರಾಜ್ಯ ಇನ್ನ ಮೇಲೆ 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 ನಮ್ಮ ರಾಷ್ಟ್ರ ಇನ್ನ ಮೇಲೆ ಹೋಗಿ ಮೋಡಗಳನ್ನು ದಾಟಿ ಮೇಲೆ ಹೋಗಿ ಮೋಡಗಳನ್ನು ದಾಟಿ ಹೋಗೋದೊಂದು ವಿಶೇಷ ಅನುಭವ ಮೋಡಗಳನ್ನು ದಾಟಿ ಮೇಲೆ ಹೋದ ಮೇಲೆ ಈಗ ಕೆಳಗಡೆ ಭೂಮಿ ಕಾಣಿಸ್ತಾ ಇದೆ ಭೂಮಿ ಸಣ್ಣ ಉಂಡೆಯಂತೆ ಕಾಣಿಸ್ತಾ ಇದೆ ಮಣ್ಣಿನ ಉಂಡೆಯಂತೆ ಮತ್ತೆ ಮೇಲೆ ಹೋಗಿ ಕೆಳಗಡೆ ಕಾಣಿಸ್ತಾ ಇದೆ ನಮ್ಮ ಸೌರಮಂಡಲ ಮತ್ತು ಮೇಲೆ ಹೋಗಿ ಮಹಳ ಮೇಲೆ ಹೋಗಿ ಬಹಳ ಮೇಲೆ ಇನ್ನ ಮೇಲೆ ಹೋಗಿ ಕೆಳಗೆ ಬರಬೇಡಿ ಮೇರೆ 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 ಈಗ ವಿಶಾಲವಾದ ಬ್ರಹ್ಮಾಂಡದಲ್ಲಿದ್ದೀರಾ ವಿಶಾಲವಾದ ಬ್ರಹ್ಮಾಂಡ ಎಲ್ಲೆಲ್ಲಿ ನೋಡಿದ್ರು ನೀಲಿ ಆಕಾಶ ಮೇಲೆ ನೀಲಿ ಆಕಾಶ ಕೆಳಗಡೆ ನೀಲಿ ಆಕಾಶ ಬಲಗಡೆ ನೀಲಿ ಆಕಾಶ ಎಡಗಡೆ ನೀಲಿ ಆಕಾಶ ನಮ್ಮ ಸೌರ ಮಂಡಲದಿಂದ ಬಹಳಷ್ಟು ಮೇಲೆ ಹೋಗಿದ್ದೀರಾ ಶುದ್ಧ ನೀಲಿ ಆಕಾಶದಲ್ಲಿದ್ದೀರಾ ನಮ್ಮ ಸೌರ ಮಂಡಲದಂತೆ ಕೋಟ್ಯಾಂತರ ಸೂರ್ಯರಿದ್ದಾರೆ ದೂರ ದೂರದಲ್ಲಿ ನೀವು ಶುದ್ಧ ನೀಲಿ ಆಕಾಶದಲ್ಲಿದ್ದೀರಾ ಆನಂದವಾಗಿ ಹಾರಾಡ್ತಾರೆ ಆನಂದವಾಗಿ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಮೇಲೆ ಇದ್ದೀರ ಹಾಗೆ ಆನಂದವಾಗಿ ಹಾರಾಡ್ತಾ ಈಗ ವಾಪಸ್ಸು ಬನ್ನಿ ನಮ್ಮ ಸೌರಮಂಡಲಕ್ಕೆ ಮೇಲಿಂದ ಬನ್ನಿ ನಮ್ಮ ಸೌರಮಂಡಲ ಕಾಣಿಸ್ತಾ ಇದೆ ಹತ್ತಿರ ಬನ್ನಿ ಸ್ಪಷ್ಟವಾಗಿದೆ ಇನ್ನ ಹತ್ರ ಬನ್ನಿ ನಮ್ಮ ಭೂಮಿಯನ್ನು ಹುಡುಕಿ ಬಂದು ಬಂತು ಮೋಡಗಳನ್ನು ದಾಡಿ ಕೆಳಗೆ ಬನ್ನಿ ಕೆಳಗೆ ಬಂದರೆ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ ಇದೆ ಸುಂದರವಾದ ಪ್ರಶಾಂತವಾದ ನಿರ್ಮಲವಾದ ಗಿರಿಧಾಮ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ 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 ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ ಶಾಂತವಾದ ನಿರ್ಮಲವಾದ ಮನೋಹರವಾದ ಪ್ರದೇಶ ಅಲ್ಲಿ ಕಾಣಿಸ್ತಾ ಇದ್ರಲ್ಲಿ ದಾನ ಕೆಳಗೆ ಬನ್ನಿ ಕೆಳಗೆ ಬಂದು ನಿಮಗಾಗ ಒಂದು ವಿಶೇಷವಾದ ಆಸನ ಇದೆ ಕುಳಿತುಕೊಳ್ಳಿ ರಿಲ್ಯಾಕ್ಸ್ 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 ನಿಮ್ಮ ದೇಹದಲ್ಲಿ ಬಿಗಿಯಿಲ್ಲ ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ ಯಾವುದೇ ಆಲೋಚನೆಗಳಿಲ್ಲ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿದ್ದೀರಾ ಸುಂದರವಾದ ಗಿಡ ಮರಗಳಿವೆ ಹೂವಿನ ಗಿಡಗಳಿವೆ ಹತ್ತಿರದಲ್ಲೇ ಸುಂದರವಾದ ನದಿ ಹರಿತಾ ಇದೆ ಜುಳು 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 ಈ ಪ್ರಶಾಂತವಾದ ವಾತಾವರಣದಲ್ಲಿ ಆನಂದವಾಗಿ ಕೂತಿದ್ದೀರಾ ರಿಲ್ಯಾಕ್ಸ್ 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 ನಿಮ್ಮ ನೆಮ್ಮದಿಗೆ ಬನ್ ಭಂಗ ತರುವಂಥ ಜನರಾಗಲಿ ಯಾವುದೂ ಇಲ್ಲ ಆನಂದವಾಗಿದ್ದೀರಾ ಈ ಸುಂದರವಾದ ದೈವಿ ಸಂಗೀತವನ್ನು ಕೇಳ್ತಾ ಕೇಳ್ತಾ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗಲಿ ಿಯ ಮಂಜಳನಿನಾದ ನಿಮ್ಮ ಮನಸ್ಸನ್ನು ಇನ್ನೂ ಹೆಚ್ಚು ಪ್ರಶಾಂತವನ್ನಾಗಿ ಮಾಡಿದ್ದೀರ ದೇಹದಲ್ಲಿ ಬಿಗಿಯಿಲ್ಲ ಅಚ್ಚುಮೆಚ್ಚಿನ ಗಿರಿಧಾಮದಲ್ಲಿ ಇದೀರ ಸಂಗೀತ ನಿಮ್ಮ ಹೆಚ್ ಮನಸ್ಸನ್ನು ಹೆಚ್ಚು ಪ್ರಶಾಂತವನ್ನಾಗಿ ಮಾಡಿದೆ ಚನಗಿರಿಧಾಮದಲ್ಲಿದ್ದಾಗ ನೀಲಿ ಆಕಾಶವನ್ನು ನೋಡಿ ಆ ನೀಲಿ ಅನಂತದ ಸಂಕೇತ ಆ ವಿಶಾಲವಾದ ನೀಲಿ ಆಕಾಶವನ್ನು ನೋಡ್ತಾ ನೋಡ್ತಾ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗತ್ತೆ ವಾಸ್ಟ್ ಬ್ಲೂ ಸ್ಕೈ ಆ ನೀಲಿ ಆಕಾಶದ ಹಿನ್ನೆಲೆಯಲ್ಲಿ ಈಗ ನಿಮ್ಮ ಇಷ್ಟ ದೇವರನ್ನ ಕಾಲಿಂದ ತಲೆಯವರೆಗೂ ನೋಡಿ ಪಾದದಿಂದ ಮಸ್ತಕದವರೆಗೂ ನಕೆಯಿಂದ ಶಿಖೆವರೆಗೂ ಶು ಶುಕ್ಲಾಂಬರಧರಂ ಬಿಳಿಯ ಬಟ್ಟೆಯನ್ನು ಧರಿಸಿರುವ ವಿಷ್ಣು ಸರ್ವವ್ಯಾಪಿಯಾದ ಶಶಿವರ್ಣಂ ಚಂದ್ರನಂತ ತಂಪಾದ ಬಿಳಿ ಬಣ್ಣದ ಚತುರ್ಭುಜಂ ನಾಲ್ಕು ಭುಜಗಳ ದೇವರ ನೋಡ್ತಾ ಇದ್ರಿ ಕಾರಿಂದ ಹೀಗೆ ನಿಮ್ಮ ದೇವರ ಪ್ರಸನ್ನ ವದನವನ್ನು ನೋಡಿ ಪ್ರಸನ್ನ ವದನಂ ಧ್ಯ ನಿಮ್ಮ ಇಷ್ಟ ದೇವರ ಸುಂದರವಾದ ಪ್ರಸನ್ನವಾದ ಮುಖವನ್ನು ನೋಡಿ ಆ ಪ್ರಸನ್ನವಾದ ಮುಖವನ್ನು ನೋಡ್ತಾ ನೋಡ್ತಾ ನಿಮ್ಮ ವದನವು ಪ್ರಸನ್ನವಾಗಲಿ ನಿಮ್ಮ ಮುಖವು ಪ್ರಸನ್ನವಾಗಲಿ ಫಸ್ಟ್ ನಿಮ್ಮ ದೇವರನ್ನು ನೋಡಿದ್ರಿ ನಂತರ ನಿಮ್ಮ ದೇವರ ಮುಖವನ್ನು ನೋಡಿದಿರಿ ಮತ್ತೆ ಕಮ್ಮಿ ಮಾಡಿ ಬರೀ ನಿಮ್ಮ ಇಷ್ಟ ದೇವರ ಮುಗುಳ್ನೆಗೆಯನ್ನು ಮಾತ್ರ ನೋಡಿ ಇದಕ್ಕಂತಾರೆ ರಿಡಕ್ಷನ್ ಆಫ್ ಥಾಟ್ ದೊಡ್ಡ ಆಲೋಚನೆಯಿಂದ ಚಿಕ್ಕದು ನಂತರ ಚಿಕ್ಕದು ಈಗ ನಿಮ್ಮ ಗಮನ ಬರೀ ನಿಮ್ಮ ಇಷ್ಟ ದೇವರ ಸುಂದರವಾದ ಮುಗುಳ್ನಗೆ ನಿಮಗೆ ಇಷ್ಟ ದೇವರ ರೂಪ ಇಲ್ಲದೆ ಹೋದರೆ ಒಂದು ಚಿಹ್ನೆ ಒಂದು ಆದರ್ಶ ಯಾವುದನ್ನಾದರೂ ಒಂದು ಹಿಡ್ಕೊಳ್ಳಿ ನಿಮ್ಮ ಗಮನ ಬರೀ ಅಲ್ಲೇ ಇರಲಿ ನಿಮ್ಮ ಅಚ್ಚುಮೆಚ್ಚಿನ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ ಇಟ್ಕೊಳ್ಳಿ ಆದರೆ ಈ ಕ್ರಿಯೆಯನ್ನು ಮಾಡುವಾಗ ಎಂದಿನಂತೆ ನಿಮ್ಮ ಮಖವು ಪ್ರಸನ್ನವಾಗಿರಲಿ ನಿಮ್ಮ ತುಟಿಯು ಮೇಲು ಮುಗುಳ್ನಗೆ ಇರಲಿ ವಿತ್ ಎ ಕಾಮ್ ಸಿರಿನ್ ಫೇಸ್ ಆ್ಯಂಡ್ ಸ್ಮೈಲ್ ಆನ್ ಯುವರ್ ಲಿಪ್ಸ್ ಗೋ ಆನ್ ಲುಕಿಂಗ್ ಎಟ್ ಯುವರ್ ಲಾಡ್ಸ್ ಸ್ಮೈಲಿಂಗ್ ಲಿಪ್ಸ್ ಪ್ಲೀಸ್ ನಿಮ್ಮ ಇಷ್ಟ ದೇವರ ಸುಂದರವಾದ ಮಗುಳ್ನಗೆಯನ್ನೇ ಅಥವಾ ನಿಮಗೆ ಇಷ್ಟ ದೇವರಿಲ್ದೆ ಹೋದರೆ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ ಇದಕ್ಕಂತಾರೆ ಒನ್ ಮೈನಸ್ ಒನ್ ಮಿಲಿಯನ್ ಅಂದರೆ ನಮಗೆ ಸಾಮಾನ್ಯವಾಗಿ ನೂರಾರು ಲಕ್ಷಾಂತರ ಆಲೋಚನೆಗಳು ನಮ್ಮನ್ನು ಸದೆಬಡಿತಾ ಇರುತ್ತವೆ ಆಲೋಚನೆಗಳ ಪ್ರವಾಹದಲ್ಲಿ ಅವುಗಳಿಂದ ತಪ್ಪಿಸಿಕೊಳ್ಳಲು ಒಂದು ಆಶ್ರಯ ಬೇಕು ಒಂದು ಅವಲಂಬನೆ ಬೇಕು ಆ ಒಂದು ಆಲೋಚನೆ ಇಟ್ಕೊಳ್ಳಿ ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ದಂಗೆ ನೋಡ್ಕೊಳ್ಳಿ ಆದರೆ ಮನಸ್ಸಲ್ಲಿ ಹೋಗುತ್ತೆ ಹೋಗೋದು ಅದರ ಲಕ್ಷಣ ಅದರ ಸ್ವಭಾವ ಚಂಚಲ ಹೋಗಲಿ ಮತ್ತೆ ಕರ್ಕಂಬನ್ನಿ ಹೇಳಿ ಮನಸ್ಸಿಗೆ ಏ ಮನಸ್ಸೇ ಇರು ಮನಸ್ಸಲ್ಲಿ ಓಡಾಡಿದರೆ ಬೇಜಾರು ಮಾಡ್ಕೋಬೇಡಿ ಮತ್ತು ಮಾತಿನಿಂದ ನಿಮ್ಮ ಮನಸ್ಸನ್ನು ಕರ್ಕಮನಿ ನಿಮ್ಮ ಅಚ್ಚುಮೆಚ್ಚಿನ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಅಥವಾ ಒಂದು ಆದರ್ಶ ಒಂದನ್ನು ಹಿಡ್ಕೊಂಡು ನೂರಾರು ಸಹಸ್ರಾರು ಆಲೋಚನೆಗಳಿಂದ ಬಿಡುಗಡೆ ಮಾಡ್ಕೊಳ್ಳಿ ಹೋಲ್ಡ್ ಆನ್ ಟು ಒನ್ ಆ್ಯಂಡ್ ಗೆಟ್ ರೀಡ್ ಔತ್ ದಿ ಮಿಲಿಯನ್ಸ್ ಆಫ್ ಥಾಟ್ಸ್ ಆದಷ್ಟು ಜಾಸ್ತಿ ಒತ್ತಾಗಿ ಇಟ್ಕೊಳ್ಳಿ ಒಂದೇ ಆಲೋಚನೆ ಈಗ ಆ ಆಲೋಚನೆಯನ್ನು ತೆಗೆದುಬಿಡಿ ರಿಮೂವ್ ದಟ್ ಲಾಸ್ಟ್ ಥಾಟ್ ಆಲೋಚನಾರಹಿತ ಸ್ಥಿತಿ ಇರೋದಕ್ಕೆ ಪ್ರಯತ್ನ ಮಾಡಿ ಥಾಟ್ಲೆಸ್ ಸ್ಟೇಟ್ ಆಲೋಚನಾ ರಹಿತ ಸ್ಥಿತಿ ಶಾಂತಿ ಸ್ಥಿತಿ ನೆಮ್ಮದಿ ಸ್ಥಿತಿ ಆನಂದ ಸ್ಥಿತಿ ಎಷ್ಟು ಆನಂದವಾಗ್ತಾಯಿದೆ ನೋಡಿ ಯಾವುದೇ ಆಲೋಚನೆಗಳಿಲ್ಲ

ಬದಲಾವಣೆ ಆಗುವ ಈ ಮೂರೂ ಸ್ಥಿತಿಗಳನ್ನು ಬಿಟ್ಟು ಮೇಲೆ ಬಂದಿದ್ದೀರಾ ನೀಗೆ ನೀವು ಈ ಮೂರು ಅವಸ್ಥೆಗಳನ್ನು ಮೀರಿದ ಈ ಬದಲಾವಣೆ ಆಗುವ ಮೂರು ಅವಸ್ಥೆಗಳಲ್ಲಿ ಬದಲಾವಣೆ ಆಗದ ಸ್ಥಿತಿಯಲ್ಲಿದ್ದೀರಾ ಸಮಾಧಿ ಸ್ಥಿತಿಯಲ್ಲಿದ್ದೀರಾ ರಹಿತ ಸ್ಥಿತಿಯಲ್ಲಿದ್ದೀರಾ ಶಾಂತ ಸ್ಥಿತಿ ನೆಮ್ಮದಿ ಸ್ಥಿತಿ ಆನಂದ ಸ್ಥಿತಿ ಹಾಗೇರಿ ಆದರೆ ಮನಸ್ಸು ನಿಮ್ಮ ಮನಸ್ಸು ಆಲೋಚನೆ ರಹಿತ ಸ್ಥಿತಿಯಲ್ಲಿ ಇರುವಾಗ ಅಲ್ಲಿ ಇಲ್ಲಿ ಹೋಗುವ ಸಾಧ್ಯತೆ ಉಂಟು ಹಾಗೇನಾದರೂ ಹೋದರೆ ಬೇಜಾರು ಮಾಡಿಕೊಳ್ಳದೆ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಮನಸ್ಸನ್ನು ನಿಮ್ಮ ಅಚ್ಚುಮೆಚ್ಚಿನ ಗಿರಿ ಅಚ್ಚುಮೆಚ್ಚಿನ ದೇವರ ಮೊಗಳಿಗೆ ಅಥವಾ ಒಂದು ಚಿಹ್ನೆ ಒಂದು ಆದರ್ಶ ಅಲ್ಲಿ ಕರ್ಕೊಳ್ಳಿ ಆನ್ ಟು ಒನ್ ಸೊ ದಟ್ ಯು ಗಿಟ್ ರೀಡ್ ದಿ ಮಿಲಿಯನ್ಸ್ ಆಫ್ ಥಾಟ್ಸ್ ನೂರಾರು ಸಹಸ್ರಾರು ಆಲೋಚನೆಗಳಿಂದ ಬಿಡುಗಡೆಗೆ ಒಂದು ಆಶ್ರಯ ಬೇಕು ಒಂದು ಅವಲಂಬನೆ ಬೇಕು ಅದಕ್ಕಾಗಿ ನಿಮ್ಮ ಇಷ್ಟದೇವರ ಮುಗುಳ್ನೆಗೆ ಅಥವಾ ಒಂದು ಚಿಹ್ನೆ ಒಂದು ಆದರ್ಶ ಇಟ್ಕೊಳ್ಳಿ ಮಡಿ ಮೇಲೆ ಹೋಗಬೇಕಂದ್ರೆ ಮೆಟ್ಲು ಮೆಟ್ಲಾಗಿ ಏಣಿಗಳ ಸಹಾಯದಿಂದ ಹೋಗ್ತೀರಾ ನಂತರ ಮೀರೆ ಹೋಗ್ಬೇಕಂದ್ರೆ ಕಡೆ ಮೆಟ್ಟಲು ಬಿಡಬೇಕು ಹಾಗೆ ಈ ಕಡೆ ಆಲೋಚನೆಯನ್ನು ಬಿಟ್ಬಿಡಿ ರಿಮೂವ್ ದಟ್ ಲಾಸ್ಟ್ ಅಡಿಗೆ ಏನು ಅಗೇನ್ ಕಂಬ್ಯಾಕ್ ಟು ಥಾಟ್ಲೆಸ್ ಸ್ಟೇಟ್ ಆಲೋಚನಾರಹಿತ ಸ್ಥಿತಿಗೆ ಬಳಿ ಪೋಲ್ ವಾಲ್ಟ್ ಜಂಪರ್ಸು ಎತ್ತರ ಹೋಗೋದಕ್ಕಾಗಿ ಆ ಪೋಲ್ ವಾಲ್ಟನ್ನು ಸಹಾಯ ಪಡಿತಾರೆ ಆದರೆ ಕಡೆಗೆ ಆ ಕೋಲನ್ನು ಬಿಟ್ಟರೆ ಮಾತ್ರ ಮುಂದಕ್ಕೆ ಹೋಗಲು ಸಾಧ್ಯ ಹಾಗೆ ಒಂದು ಎತ್ತರವಾದ ಮಟ್ಟಕ್ಕೆ ಬರಬೇಕಂದರೆ ಬೇರೆ ಬೇರೆ ಆಲೋಚನೆಗಳಿಂದ ಬಿಡುಗಡೆ ಮಾಡ್ಕೋಬೇಕಂದರೆ ಒಂದು ಸಹಾಯ ಬೇಕು ನಿಮ್ಮ ಅಚ್ಚುಮೆಚ್ಚಿನ ಇಷ್ಟ ದೇವರ ಮುಗುಳ್ನಗೆ ಅಥವಾ ಒಂದು ಚಿಹ್ನೆ ಒಂದು ಆದರ್ಶ ಆ ಹಿಡಿದು ಬೇರೆ ಆಲೋಚನೆಗಳನ್ನು ಬಿಡಿಸ್ಕೊಳ್ಳಿ ನಂತರ ಆ ಆಲೋಚನೆಯನ್ನು ತೆಗೆದುಹಾಕ್ಬಿಟ್ಟು ಆಲೋಚನಾರಹಿತ ಸ್ಥಿತಿಗೆ ಬನ್ನಿ ಗುಡ್ ಗಡ್ ಶಾಂತಿ ಸ್ಥಿತಿ ನೆಮ್ಮದಿ ಸ್ಥಿತಿ ಆನಂದ ಸ್ಥಿತಿ ಜಾಸ್ತಿ ಹೊತ್ತು ಹೀಗೇ ಇರೋದಕ್ಕೆ ಪ್ರಯತ್ನ ಮಾಡಿ ು ಆನಂದವಾಗ್ತಾ ಇದೆ ನಿದ್ದೆಗಿಂತ ಹೆಚ್ಚು ನೆಮ್ಮದಿಯನ್ನು ಕೊಡುವಂಥ ಸ್ಥಿತಿ ತುರಿಯಂ ಜಗ್ ಸ್ವಪ್ನ ಸುಶುಪ್ತಿಯನ್ನು ಮೀರಿದ ಸ್ಥಿತಿಯಲ್ಲಿದ್ದೀರಾ ತುರಿಯಂ ಮನ್ಯಂತೆ ನನ್ನ ಹತ್ರ ಒಂದು ಪೆನ್ ಇದೆ ಅಂದರೆ ಅದು ನನ್ನ ಪೆನ್ನು ನನ್ನ ಪೆನ್ನು ಅಂತ ಹೇಳಬೇಕಂದ್ರೆ ನಾನು ಪೆನ್ನಲ್ಲ ನನ್ನ ಪೆನ್ನು ನಾನು ಸಬ್ಜೆಕ್ಟ್ ಪೆನ್ನು ಆಬ್ಜೆಕ್ಟ್ ನನ್ನ ಪೆನ್ನು ಅಂದ ಮೇಲೆ ನಾನು ಪೆನ್ನಲ್ಲ ಪೆನ್ನು ನನ್ನದು ಹಾಗೆಯೇ ನನ್ನ ಕಣ್ಣು ನನ್ನ ಕಿವಿ ನನ್ನ ಮೂಗು ನನ್ನ ಕೈ ನನ್ನ ಬಾಯಿ ನನ್ನ ಕಾಲುಗಳು ನನ್ನ ದೇಹ ನನ್ನ ದೇಹ ಅಂತ ಹೇಳಬೇಕಂದ್ರೆ ನಾನು ಬೇರೆ ದೇಹ ಬೇರೆ ದೇಹ ನಾನಲ್ಲ ದೇಹ ನನ್ನದು ನಾನು ದೇಹ ಅಲ್ಲ ಹಾಗಿದ್ರೆ ನಾನು ಯಾರು ನಾನು ಮನಸ್ಸೇ ಭಾಳ ಸಾರಿ ಹೇಳ್ತೀವಿ ಇವತ್ತು ನನ್ನ ಮನಸ್ಸು ಆನಂದವಾಗಿದೆ ಇವ ನನ್ನ ಮನಸ್ಸು ಬೇಜಾರಾಗಿದೆ ನನ್ನ ಮನಸ್ಸು ಮೈ ಮೈಂಡ್ ಅಂತ ಹೇಳಬೇಕಂದ್ರೆ ನಾನು ಮನಸ್ಸಲ್ಲ ನಾನು ದೇಹ ಅಲ್ಲ ನಾನು ಮನಸ್ಸಲ್ಲ ಹಾಗಿದ್ರೆ ನಾನು ಯಾರು ನಾನು ಬುದ್ಧಿನ ಭಾಳ ಸಾರಿ ಹೇಳ್ತೀವಿ ಇವತ್ತು ನನ್ನ ಬುದ್ಧಿ ಚುರುಕು ಇವತ್ತು ನನ್ನ ಬುದ್ಧಿ ಯಾಕೋ ಮಂದವಾಗಿದೆ ನನ್ನ ಬುದ್ಧಿ ಅಂತ ಹೇಳಬೇಕಂದ್ರೆ ನಾನು ಬುದ್ಧಿ ಅಲ್ಲ ಬುದ್ಧಿ ನನ್ನದು ನನ್ನ ದೇಹ ನನ್ನ ಮನಸ್ಸು ನನ್ನ ಬುದ್ಧಿ ಮೈ ಬಾಡಿ ಮೈ ಮೈಂಡ್ ಮೈ ಇಂಟರೆಕ್ಟ್ ಇವು ನನ್ನ ಕರಣಗಳು ನಾನು ಇವಲ್ಲ ಹಾಗಿದ್ರೆ ನಾನು ಯಾರು ನಾನು ಆತ್ಮ ದೇಹವನ್ನು ಉಪಯೋಗಿಸ್ತೀನಿ ದೇಹದ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡ್ತೀನಿ ಕೆಲಸವನ್ನು ಮಾಡುತ್ತೇನೆ ಮನಸ್ಸಿನ ಮೂಲಕ ಬುದ್ಧಿಯ ಮೂಲಕ ಪ್ರಪಂಚದ ಬೇರೆ ಅನುಭವಗಳನ್ನು ಪಡ್ಕೊಳ್ತೀನಿ ಆದ ನಾನು ಅವಲ್ಲ ಇವು ನನ್ನ ಕರ್ಣಗಳು ದೇಹ ಮನಸ್ಸು ಬುದ್ಧಿ ನನ್ನ ಬಾಹ್ಯಕರಣ ದೇಹ ಅಂತಃಕರಣ ಮನಸ್ಸು ಬುದ್ಧಿ ಇವು ನನ್ನ ಕರ್ಣಗಳು ಇವುಗಳನ್ನು ನಾನು ಉಪಯೋಗಿಸ್ತೀನಿ ನಾನು ದೇಹ ಮನಸ್ಸು ಬುದ್ಧಿಯಲ್ಲ ಹಾಗಿದ್ರೆ ನಾನು ಯಾರು ನಾನು ಆತ್ಮ ದೇಹವನ್ನು ಸುಬುದ್ಧಿಯೆಲ್ಲ ನಾನು ಆತ್ಮ ಇದು ನನ್ನ ನಿಜ ಸ್ಥಿತಿ ಇದು ನಿಜವಾದ ನಾನು ಈ ಅನುಭವ ಪಡೆಯೋದಕ್ಕೆ ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರ ಸೆಲ್ಫ್ ರಿಯಲೈಸೇಷನ್ ನಿಜವಾದ ನಾನು ಯಾರು ಎಂಬುದನ್ನು ರಿಯಲೈಸ್ ಮಾಡಿಕೊಡೋದು ನನ್ನ ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಹೆಸರು ಆತ್ಮ ಸಾಕ್ಷಾತ್ಕಾರ ಇದು ನನ್ನ ಜೀವನದ ಅಂತಿಮ ಗುರಿ ಈ ಇದಕ್ಕೆ ಹೇಳ್ತಾರೆ ಮುಕ್ತಿ ಮುಕ್ತಿ ಅಂದರೆ ಸತ್ತ ನಂತರ ಬರುವುದಲ್ಲ ನಾನು ಜೀವಂತವಾಗಿರುವಾಗಲೇ ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ಅಲ್ಲ ನಾನು ಆತ್ಮ ಬರೀ ಬುದ್ಧಿಯಿಂದ ತಿಳಿಯೋದಲ್ಲ ಈ ಅನುಭವ ಆದಾಗ ನನಗೆ ಆತ್ಮ ಸಾಕ್ಷಾತ್ಕಾರ ಆಯಿತು ನನಗೆ ಮುಕ್ತಿ ದೊರೆಯಿತು ಮುಕ್ತಿ ಅಂದರೆ ಬಂಧನದಿಂದ ವಿಮುಕ್ತನದೇ ಯಾವ ಬಂಧನ ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ಅನ್ನೋ ಬಂಧನದಿಂದ ಬಿಡುಗಡೆ ಆಗಿದ್ದೀನಿ ಯಾವಾಗ ನನಗೆ ನನ್ನ ನಿಜವಾದ ನಾನು ಯಾರೋ ಎಂಬ ನನ್ನ ಅನುಭವಕ್ಕೆ ಬಂತು ಈ ಜೀವನದಲ್ಲಿ ಇದನ್ನು ಕೂಡ ಸಾಧಿಸ್ತೀನಿ ಇದು ನನ್ನ ಜೀವನದ ಗುರಿ ಆದರೆ ಜೀವನದಲ್ಲಿನ ಗುರಿ ನೀವಾಗಲೇ ಹಾಕ್ಕೊಂಡಿದ್ದೀರಾ ವೈಯಕ್ತಿಕ ಔದ್ಯೋಗಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಸ್ವಪ್ರೇರಣೆಯ ಕೊಡುಗೆಯ ನನ್ನ ನ್ಯೂನತೆಗಳನ್ನು ಬೀರಿ ಮೀರಿ ಹಾಕಿಕೊಳ್ಳುವ ಸ್ಪಷ್ಟ ಇಷ್ಟವಾದ ಗುರಿ ಅದು ನನ್ನ ಜೀವನದಲ್ಲಿನ ಗುರಿ ಗೋಲ್ಸ್ ಇನ್ ಲೈಫ್ ಇದನ್ನು ನಾನು ದೀರ್ಘಾವಧಿ ಗುರಿಯನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ಗುರಿಯನ್ನು ಹಾಕ್ಕೊಂಡಿದ್ದೀನಿ ಮೂರು ಕ್ಷೇತ್ರದಲ್ಲಿ ವೈಯಕ್ತಿಕ ಔದ್ಯೋಗಿಕ ಸಾಮಾಜಿಕ ಇದು ಜೀವನದ ಜೀವನದಲ್ಲಿನ ಗುರಿ ಜೀವನದ ಗುರಿ ಆನಂದವಾಗಿರೋದು ಅಥವಾ ನಾನೇ ಆನಂದ ಎಂಬ ಅನುಭವವನ್ನು ಪಡೆದುಕೊಳ್ಳೋದು ಜೀವನದ ಗುರಿ ಜೀವನದಲ್ಲಿನ ಗುರಿ ನಾನು ವೈಯಕ್ತಿಕ ಔದ್ಯೋಗಿಕ ಸಾಮಾಜಿಕ ಕ್ಷೇತ್ರದಲ್ಲಿ ನಮ್ಮ ಸಾಧನೆಯನ್ನು ಮಾಡೋದು ನನ್ನ ಗುರಿಯನ್ನು ತಲುಪೋದು ಮೂರು ಕ್ಷೇತ್ರದಲ್ಲಿ ಜೀವನದಲ್ಲಿನ ಗುರಿ ವೈಯಕ್ತಿಕ ಔದ್ಯೋಗಿಕ ಸಾಮಾಜಿಕ ಜೀವನದ ಗುರಿ ನನ್ನ ಜೀವನದ ಗುರಿಗೆ ವ್ಯತಿರಿಕ್ತವಾಗಿರಬಾರ್ದು ಜೀವನದಲ್ಲಿನ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಹೆಸರು ಯಶಸ್ಸು ಜೀವನದ ಗುರಿ ಆನಂದ ನನಗೆ ಜೀವನದಲ್ಲಿ ಎರಡು ಬೇಕು ಯಶಸ್ಸು ಬೇಕು ಆನಂದ ಬೇಕು ಆದರೆ ಎರಡನ್ನೂ ನಾನು ಗಳಿಸ್ತೀನಿ ನನ್ನ ಆತ್ಮ ಸಾಕ್ಷಾತ್ಕಾರ ಅಂತಿಮವಾಗಿ ಮಾಡ್ಕೊಳ್ತೀನಿ ಆದರೆ ಈ ಪ್ರಪಂಚದಲ್ಲಿ ಇರುವಾಗ ನನ್ನ ದೇಹದಲ್ಲಿರುವಾಗ ಜೀವನದಲ್ಲಿನ ಗುರಿಯನ್ನು ಸಾಧನೆ ಮಾಡ್ತೀನಿ ಆ ಜೀವನದ ಗುರಿ ಸಾಧನೆಗಾಗಿ ಬೇಕಾದ ಜ್ಞಾನ ಮತ್ತು ಕ್ರಿಯಾ ಕೌಶಲ್ಯವನ್ನು ಸಂಪಾದನೆ ಮಾಡ್ತೀನಿ ಅದೇ ರೀತಿ ಬೇರೆಯವರಲ್ಲಿ ಕೆಲಸ ಮಾಡಿಸ್ಕೋಬೇಕಂದ್ರೆ ನನ್ನ ಪರಿಣಾಮಕಾರಿ ವಿಚಾರ ಸಂವಹನ ಕೌಶಲ್ಯ ಜ್ಞಾಪಕ ಶಕ್ತಿ ಜನಸಂಬಂಧ ಕೌಶಲ್ಯ ಈ ಮನೋಭಾವವನ್ನು ಬದಲಾಯಿಸುವ ಕೌಶಲ್ಯವನ್ನು ಬೆಳೆಸ್ಕೊಳ್ತೀನಿ ಅದಕ್ಕಿಂತ ಮುಖ್ಯವಾಗಿ ನನ್ನ ಮನೋಭಾವವನ್ನು ಸಕಾರಾತ್ಮಕವನ್ನು ಮಾಡ್ಕೊಳ್ತೀನಿ ನನ್ನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತೀನಿ ಉತ್ಸಾಹವನ್ನು ತುಂಬಿಕೊಳ್ತೀನಿ ಜೀವನದಲ್ಲಿ ಏನೇ ನನ್ನ ಗುರಿ ಸಾಧನೆಗೆ ತೊಂದರೆ ತಾಪತ್ರೆಗಳು ಬಂದರೆ ಸಣ್ಣದು ದೊಡ್ಡದು ಬೃಹದೋಕಾರವಾದ ಅಡಚಣೆಗಳು ಬಂದರೆ ನದಿ ತನ್ನ ಗುರಿಯನ್ನು ತಲುಪುವಂತೆ ಆ ಎಡಚಣಗಳ ಮೀರಿ ಬೆಟ್ಟ ಬಂದರೂ ಅದನ್ನು ಬಳಸಿಕೊಂಡು ಹೋಗುವಂತೆ ನನ್ನ ಜೀವನದ ಗುರಿಯನ್ನು ನಾನು ಸಾಧನೆ ಮಾಡಿ ಜೀವನದಲ್ಲಿನ ಗುರಿಯನ್ನು ಸಾಧಿಸ್ತೀನಿ ಅದಕ್ಕಾಗಿ ನನ್ನ ಜೀವನದಲ್ಲಿ ಬೇಕಾದಂಥ ಸ್ವಶಿಸ್ತು ಮತ್ತು ಸ್ವನಿಯಂತ್ರಣ ನನ್ನ ಜೀವನದ ನದಿಗಳ ಎರಡು ದಡಗಳನ್ನು ಹಾಕ್ಕೊಳ್ತೀನಿ ಮೀರೋದಿಲ್ಲ ಯಾವುದೇ ಕಾರಣದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಚಿಂತೆ ಪಡೋದಿಲ್ಲ ನನ್ನ ಜೀವನದಲ್ಲಿನ ಗುರಿಯನ್ನು ಸಾಧಿಸ್ತೀನಿ ನಾನು ಯಶ್ ಆನಂದವನ್ನು ಗಳಿಸ್ತೀನಿ ಯಶಸ್ಸು ಗಳಿಸ್ತೀನಿ ನಾನು ವಿಜೇತ ನನ್ನಲ್ಲಿ ಶಕ್ತಿ ಇದೆ ನನ್ನಲ್ಲಿ ಬಲ ಇದೆ ನನ್ನಲ್ಲಿ ಸಾಮರ್ಥ್ಯವಿದೆ ನಾನು ವಿಜೇತ ನಾನು ವಿಜೇತ ನಾನು ವಿಜೇತ

ನಾನು ಹೇಳುವ ಸೂಚನೆಗಳನ್ನು ಕೇಳ್ಕೊಳ್ಳಿ ಅದರಂತೆ ಅನುಷ್ಠಾನ ಮಾಡಿ ಹತ್ತು ಈ ಪ್ರಪಂಚಕ್ಕೆ ಬನ್ನಿ ಒಂಬತ್ತು ನೀವು ಹೇಳಿರೋ ಇರುವಂಥ ಕುಟಿಡಿಗೆ ಬನ್ನಿ ಎಂಟು ನಿಮ್ಮ ದೇಹಕ್ಕೆ ವಾಪಸ್ಸು ಬನ್ನಿ ದೇಹದ ಅರಿವು ನಿಮಗಾಗಲಿ ಏಳು ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿ ಆರು ಭುಜವನ್ನು ಸ್ವಲ್ಪ ಅಲ್ಲಾಡಿಸಿ ಐದು ನಿಮ್ಮ ತೊಡೆಯನ್ನು ಸ್ವಲ್ಪ ಅರ್ಗಾಡಿಸಿ ನಾಲ್ಕು ನಿಮ್ಮ ಕಾಲುಗಳನ್ನು ಸ್ವಲ್ಪ ಹಾಗೆ ಮೂವ್ ಮಾಡಿ ಮೂರು ನಿಮ್ಮ ಎರಡು ಕೈಗಳಿಂದ ನಿಮ್ಮ ತೊಡೆ ಮತ್ತು ಮಂಡಿಯನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ದೇಹದ ಸಂಪೂರ್ಣ ಅನುಭವ ಬರಲಿ ಮೂರು ಎರಡು ಕೈಗಳನ್ನು ಉಜ್ಜಿ ಮಾಕವನ್ನು ಸವರಿ ನಿಧಾನವಾಗಿ ಕಣ್ಣು ಸವರಿ ಆದರೆ ಕಣ್ಣು ತೆಗೆಯೋದಕ್ಕೆ ಮುಂತ ಮುಂಚೆ ಒಂದು ಶಾಂತಿ ಮಂತ್ರವನ್ನು ಹೇಳೋಣ ಒಟ್ಟಿಗೆ ಹೇಳುವ ಇದರ ಅರ್ಥವನ್ನು ನೀವು ತಿಳ್ಕೊಂಡಿದ್ದೀರಾ ಓವಂತೋ ಸುಖಿನಃ ಸರ್ವೇ ಸಂತು ನಿರಾಮಯ सर्वे भद्राणि पश्यन्तु मा कश्चित् दुःख भाग् भवेत् ॐ शान्तिः 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 हरिः ॐ श्री गुरुभ्यो नमः हरिः ॐ ಎಲ್ಲರಿಗೂ ಮಂಗಳವಾಗಲಿ ನಮಸ್ಕಾರ